नमस्कार वीक्षकरे तंगला क्लासिक एजुकेशन यूट्यूब चैनल आत्मीय स्वागत नानु आईजी चोगला स्पर्धा स्फूर्ति मास पत्रिके हिरिय संपादक एंदिनंते इंदु कूड निम्म जोते प्रचलित विद्यमानगळन्न चर्चे माडोदक्के बंद निंतिदीनि सो देन बिफोर स्टार्टिंग द प्रोग्राम यस आई रिक्वेस्ट यू वन्स अगेन बिफोर स्टार्टिंग द प्रोग्राम यू नो आई एक्सपेक्ट यू टू प्रेस द like button and start watching. Okay, ivattu enella karyakrama ide antandre naalku tumba charchayalli iruvanta onnantu tumba charchayalli iruvanta vishaya vijnanakke sambandhapattaddu bahashtu prashnegalannu adar mele kelutare annu hinnale olage adar bagge hechu vivaravadanta mahitiyanna tandidini. So adenu antandre hakki jwara andre enu ಅನ್ನುವಂಥದ್ದು ಹಾಗೇನೆ ಬರ್ಡ್ ಫ್ಲೂ ಅಥವಾ ಇನ್ಫ್ಲೂಯೆನ್ಜಾ ಅಂತ ಹೇಳ್ತಾರೆ. ಸೊ ಹಾಗಂದ್ರೆ ಏನು ಮತ್ತು ಅದಕ್ಕೆ ಆತಂಕಕ್ಕೆ ಕಾರಣಗಳೇನು ಅನ್ನುವಂಥದ್ದು ಮತ್ತು ಇದು ಮನುಷ್ಯರಿಗೆ ಹಬ್ಬುತ್ತದೆಯಾ, ಹಬ್ಬಿದ್ರೆ ಎಷ್ಟು ಪ್ರಮಾಣದಲ್ಲಿ ಹಬ್ಬುತ್ತದೆ ಇತ್ಯಾದಿ, ಮತ್ತು ಪರಿಹಾರ ಏನು, ಹೇಗೆ ನಿಯಂತ್ರಿಸಬೇಕು, ಈ ಎಲ್ಲ ಸಂಗತಿಗಳನ್ನು ಈ ಒಂದು ಹಕ್ಕಿ ಜ್ವರಕ್ಕೆ ಸಂಬಂಧಿಸಿದ ಒಂದು ಸ್ಟೋರಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಹಾಗೇನೆ ನಾನು ಪ್ರಾಬಬ್ಲಿ ಒಂದು ವಾರದ ಹಿಂದೆ ಅಂತ ಕಾಣುತ್ತೆ, ಒಂದು ಮೊದಲ ಬಾರಿಗೆ ಭಾರತದ ದ ಫಸ್ಟ್ ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ ಉದ್ಘಾಟನೆ ಬಗ್ಗೆ ಕಾರ್ಯಕ್ರಮ ಕೊಟ್ಟಿದ್ದೆ. ಸೊ ಇವತ್ತು ಎರಡನೇ ಅಂತ ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ ಇನಾಗ್ರೇಟ್ ಆಗ್ತಾ ಇದೆ. ರಿಯಲಿ ವೆರಿ ಗುಡ್ ನ್ಯೂಸ್, ಗುಡ್ ಡೆವಲಪ್ಮೆಂಟ್ ಸೊ ಫಾರ್ ಆಸ್ ಇಂಡಿಯಾಸ್ ಡೆವಲಪ್ಮೆಂಟ್ ಇಸ್ ಕನ್ಸರ್ನ್ಡ್. ಸೊ ಅದ್ಯಾವ ಅಂದ್ರೆ ಹೊಸ ರೇವಾರಿ ಮತ್ತು ಹೊಸ ಮದಾರ್ ನಡುವೆ ಸಮರ್ಪಿತ ಸರಕು ಸಾಗಣೆ ರೈಲು, ಸಮರ್ಪಿತ ಅಂತಂದ್ರೆ ಡೆಡಿಕೇಟೆಡ್ ಫ್ರೇಟ್ ರೈಟ್, ಸೊ ಕಾರಿಡಾರ್ ಅನ್ನುವಂಥದ್ದು. ಹಾಗಿದ್ರೆ ಈ ರೇವಾರಿ ಎಲ್ಲಿದೆ, ಮದಾರ್ ಎಲ್ಲಿದೆ, ಎಷ್ಟು ಕಿಲೋಮೀಟರ್ಗಳದ್ದು, ಏನೆಲ್ಲ ಇದರ ಲಾಭ ಇದೆ, ಮತ್ತು ಇದು ಹೇಗೆ ಆಗಲೇ ಲಾಂಚ್ ಆಗಿರುವಂತ ಆರಂಭ ಆಗಿರುವಂತ ಈಸ್ಟರ್ನ್ ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ಗೆ ಹೇಗೆ ಲಿಂಕ್ ಆಗ್ತದೆ ಇತ್ಯಾದಿ ಮಾಹಿತಿಯನ್ನು ಅಲ್ಲಿ ನೋಡ್ಬೋದು. ಅಂಡ್ ಅಫ್ಕೋರ್ಸ್ ಒಂದು ಕ್ವೈಟ್ ಅ ನ್ಯೂ ಡೆವಲಪ್ಮೆಂಟ್ ಅಂಡ್ ರಿಯಲಿ ಇಂಡಿಯನ್ಸ್ ಪರ್ಟಿಕ್ಯುಲರ್ಲಿ ದೋಸ್ ಹೂ ಆರ್ ಸೀಕಿಂಗ್ ಜಾಬ್ಸ್ ಇನ್ ಫಾರಿನ್ ಕಂಟ್ರೀಸ್ ಪರ್ಟಿಕ್ಯುಲರ್ಲಿ ಇನ್ ಎ ಬ್ಯೂಟಿಫುಲ್ ಕಂಟ್ರಿ ಲೈಕ್ ಜಪಾನ್, ಅವ್ರಿಗೊಂದು ಬಹಳ ಒಳ್ಳೆಯ ಸಮಾಚಾರ ಇದೆ. ಅದೇನು ಅಂತಂದ್ರೆ ಭಾರತ ಮತ್ತು ಜಪಾನ್ ನಡುವೆ ಎಂ ಒ ಸಿ ಆನ್ ಸ್ಪೆಸಿಫೈಡ್ ಸ್ಕಿಲ್ಡ್ ವರ್ಕರ್ ಅನ್ನುವಂತ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ನೀವೆಲ್ಲ ಎಂ ಒ ಯು ಅಂತ ಕೇಳಿದ್ರು ಇಲ್ಲಿವರೆಗೂ, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ, ಬಟ್ ಇಲ್ಲಿ ನೋಡ್ತಾ ಇದ್ರಿ ಎಂ ಒ ಸಿ ಆನ್ ಸ್ಪೆಸಿಫೈಡ್ ಸ್ಕಿಲ್ಡ್ ವರ್ಕರ್. ಹಾಗಿದ್ರೆ ಇದರ ಅಡಿಯಲ್ಲಿ ಏನು ಭಾರತದ ಉದ್ಯೋಗ ನಿರೀಕ್ಷೆಯಲ್ಲಿರುವಂತ ಜನರಿಗೆ ಏನು ಅನುಕೂಲಗಳಿದಾವೆ, ಲಾಭಗಳಿದಾವೆ, ಅವುಗಳನ್ನು ನೋಡೋಣ. ಮತ್ತು ಯಾರನ್ನ ನಾವು ಜಪಾನ್ಗೆ ಕಳಿಸಬಹುದು ಅನ್ನುವಂಥದ್ದು ಅಲ್ಲಿ ನೀವು ನೋಡ್ತೀರಿ. ಹಾಗೇನೆ ಅಗೇನ್ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಪ್ರೋಗ್ರಾಮ್, ಅದೇನಂದ್ರೆ ಉದ್ಯೋಗ ಮಂಥನ್ ಕಾರ್ಯಕ್ರಮ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಸೊ ಇದು ಆಲ್ಮೋಸ್ಟ್ ಒಂದು ಎರಡು ತಿಂಗಳು ಹೆಚ್ಚು ಕಡಿಮೆ ನಡೆಯುವಂತ ಕಾರ್ಯಕ್ರಮ. ಇದು ಯಾರಿಗಾಗಿ ಮತ್ತು ಎತ್ತಕ್ಕಾಗಿ ಅನ್ನುವಂಥ ವಿಷಯದ ವಿಶ್ಲೇಷಣೆಯನ್ನ ನಾನು ನಿಮ್ಮ ಮುಂದೆ ಇಲ್ಲಿ ಮಾಡ್ತಾ ಇದ್ದೀನಿ. ಸೊ ದ ಫಸ್ಟ್ ಇಂಪಾರ್ಟೆಂಟ್ ಸ್ಟೋರಿ ಆಫ್ ದ ಡೇ ಇಸ್ ಹಕ್ಕಿ ಜ್ವರ ಅಂದ್ರೆ ಏನು, ಇದು ಮಾನವರಿಗೆ ಹಬ್ಬುತ್ತದೆಯಾ, ಹಬ್ಬಿದ್ರೆ ಹೇಗೆ ಹಬ್ಬುತ್ತದೆ ಇತ್ಯಾದಿ ಮಾಹಿತಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಅಂಡ್ ಅಫ್ಕೋರ್ಸ್ ಇವಾಗ ನಾವು ಕರ್ನಾಟಕದಲ್ಲಿ ಹೆಚ್ಚು ನಮಗೆ ಪದೇ ಪದೇ ಕೇಳ್ತಿರೋದು ಕೇರಳದಲ್ಲಿ ಆರಂಭವಾಗಿರುವಂತಹ ಈ ಒಂದು ಹಕ್ಕಿ ಜ್ವರ ಅಂತ. ಅದಕ್ಕಾಗಿ ನಮ್ಮ ಏನು ಸಚಿವರು ಸಂಬಂಧಪಟ್ಟವರು ಬಾರ್ಡರ್ನಲ್ಲಿ ಅದರ ಬಗ್ಗೆ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಸೊ ಅಲ್ಲಿಂದ ಏನು ನಾವು ಪೌಲ್ಟ್ರಿ ಬರ್ಡ್ಸ್ ಅಂತ ಕರಿತೀವಲ್ಲ, ಪೌಲ್ಟ್ರಿ ಬರ್ಡ್ಸ್ ಕರ್ನಾಟಕದಲ್ಲಿ ಎಂಟರ್ ಆಗದ ರೀತಿಗಳನ್ನು ನೋಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಮತ್ತೆ ಪೂರಕವಾದಂತಹ ಕಾರ್ಯಕ್ರಮಗಳನ್ನೆಲ್ಲ ನಮ್ಮ ಸಂಬಂಧಪಟ್ಟಂತ ಕೇರಳಕ್ಕೆ ಹೊಂದಿಕೊಂಡಿರುವಂತಹ ಜಿಲ್ಲೆಗಳಲ್ಲಿ ಆ ಬಗ್ಗೆ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಬಟ್ ಇದು ಕೇವಲ ಕೇರಳದ ಕಥೆಯಲ್ಲ, ಉತ್ತರ ಹಿಮಾಚಲ ಪ್ರದೇಶದಿಂದ ಹಿಡಿದುಕೊಂಡು ಇನ್ನೂ ಕೆಲವು ರಾಜ್ಯಗಳಲ್ಲಿ ಈ ಹಕ್ಕಿ ಜ್ವರದ ಕುರಿತಾದಂತ ವಿದ್ಯಮಾನಗಳು ವರದಿ ಆಗ್ತಾ ಇದ್ದಾವೆ. ಸೊ ಆ ಹಿನ್ನೆಲೆಯಲ್ಲಿ ಏನೆಲ್ಲ ಇದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ ನೋಡಿ, ಹಿಮಾಚಲ ಪ್ರದೇಶದ ಕಾಡು ಹೆಬ್ಬಾತುಗಳು ಅಂತ ಕರೀತಾರೆ, ವೈಲ್ಡ್ ಗೀಸ್ ಅಂತ. ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶದಲ್ಲಿರುವ ಕಾಗೆಗಳು ಕ್ರೋಸ್, ಹಾಗೆ ಕೇರಳದ ಬಾತುಕೋಳಿಗಳು ಡಕ್ಸ್, ಇವುಗಳಲ್ಲಿ ಪಕ್ಷಿ ಜ್ವರ ವರದಿಯಾಗಿದೆ. ಸೊ ಯಾವ್ಯಾವ ರಾಜ್ಯಗಳು ಮೊದಲು ನೋಟ್ ಮಾಡ್ಕೊಳ್ಳಿ, ಹಿಮಾಚಲ ಪ್ರದೇಶದೊಳಗೆ ವೈಲ್ಡ್ ಗೀಸ್ ಕಾಡು ಹೆಬ್ಬಾತುಗಳು, ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶದೊಳಗೆ ಕಾಗೆ, ಕೇರಳದೊಳಗೆ ಬಾತುಕೋಳಿ.
ಹರಿಯಾಣದಲ್ಲಿ ಕಳೆದ ಕೆಲವು ದಿನಗಳಲ್ಲಿ ಸುಮಾರು 1 ಲಕ್ಷ ಕೋಳಿಗಳು ನಿಗೂಢವಾಗಿ ಸಾವನ್ನಪ್ಪಿದ್ದಾವೆ. ಅಲ್ಲಿ ಹೆಚ್ಚು ಕಡಿಮೆ ಒಂದು 6 ರಾಜ್ಯಗಳಲ್ಲಿ ಇದರ ಒಂದು ಸುಳಿವು ವರದಿ ನಮಗೆ ಸಿಗ್ತಾ ಇದೆ ಅಂತ ಅರ್ಥ ಆಯಿತು. ಈ ಹಕ್ಕಿ ಜ್ವರದ ಕುರಿತಾಗಿ ಹೇಳೋದಾದ್ರೆ ಇದನ್ನ ಏವಿಯನ್ ಇನ್ಫ್ಲೂಯೆಂಜಾ ಅಂತ ಕರೀತಾರೆ, ಬರೆದಿಟ್ಕೊಳ್ಳಿ ಬೇಕಿದ್ರೆ. ರೈಟ್, ಸೊ ನಾವು ಬರ್ಡ್ ಫ್ಲೂ ಅಂತ ಸುಮ್ಮನೆ ಸಾಮಾನ್ಯ ಭಾಷೆಯಲ್ಲಿ ಹೇಳಿದ್ರೆ ವೈಜ್ಞಾನಿಕವಾಗಿ ಏವಿಯನ್ ಇನ್ಫ್ಲೂಯೆಂಜಾ ಅಥವಾ ಪಕ್ಷಿ ಜ್ವರ ಇದು ಇನ್ಫ್ಲೂಯೆಂಜಾ ಟೈಪ್ ಎ ವೈರಸ್ ನಿಂದ ಉಂಟಾಗುವ, ಇದು ನೋಟ್ ಮಾಡ್ಕೊಳ್ಳಿ. ಪ್ರಶ್ನೆ ಕೇಳೋದು ಇಂಥದ್ದನ್ನ, ಹಕ್ಕಿ ಜ್ವರ ಎಂಥ ತೆರನಾದ ವೈರಸ್ ನಿಂದ ಉಂಟಾಗುತ್ತದೆ ಅಂತ ಕೇಳಿದ್ರೆ ಇನ್ಫ್ಲೂಯೆಂಜಾ ಟೈಪ್ ಎ ವೈರಸ್ ನಿಂದ ಉಂಟಾಗುವ ಹೆಚ್ಚು ಸಾಂಕ್ರಾಮಿಕ ವೈರಸ್ ಕಾಯಿಲೆ ಆಗಿದ್ದು ಇದು ಸಾಮಾನ್ಯವಾಗಿ ಕೋಳಿ ಮತ್ತು ಕೋಳಿಗಳಂತಹ ಪಕ್ಷಿಗಳ ಮೇಲೆ ಪರಿಣಾಮ ಬೀರುತ್ತದೆ. ಸೊ ಇವುಗಳನ್ನು ನಾವೇನಂತ ಕರಿತೀವಿ ಅಂದ್ರೆ ಟೋಟಲ್ ಆಗಿ ಕಲೆಕ್ಟಿವ್ ನೌನ್ ಅಂತಾರಲ್ಲ ಹಂಗೆ ಪೌಲ್ಟ್ರಿ ಬರ್ಡ್ಸ್ ಅಂತ ಕರೀತಾರೆ. ಸೊ ಪೌಲ್ಟ್ರಿ ಬರ್ಡ್ಸ್ ಒಳಗೆ ಕೋಳಿ ಬರ್ತವೆ, ಬಾತುಕೋಳಿಗಳು ಬರ್ತವೆ, ಇವಂತ ಏನು ಅಪರೂಪಕ್ಕೆ ಕಾಯಿಗಳು ಅಂತ ನೋಡಿ. ಸೊ ಹೀಗೆ ಒಟ್ಟು ಈ ಸಾಕುವ ಮತ್ತು ಸಾಮಾನ್ಯವಾಗಿ ಮನುಷ್ಯ ಮಾಂಸಕ್ಕಾಗಿ ಬಳಸುವ ಪಕ್ಷಿಗಳು ಏನಿದಾವೋ ಅವುಗಳಿಗೆ ಬರುವಂಥದ್ದಕ್ಕೆ ಇಂಥದ್ದನ್ನು ಕರೀತಾರೆ. ವೈರಸ್ನ ಅನೇಕ ತಳಿಗಳು ಸ್ಟ್ರೇನ್ಸ್ ಅಂತ ಕರೀತಾರೆ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನಮ್ಮ ಕೋವಿಡ್-19 ಆ ಕೋವಿಡ್-19 ರೆಗ್ಯುಲರ್ ಸ್ಟ್ರೇನ್ ಅಂತೂ ವರ್ಲ್ಡ್ ವೈಡ್ ಇತ್ತು. ಇವಾಗ ಇಂಗ್ಲೆಂಡ್ದು ಒಂದು ಸ್ಪೆಷಲ್ ಸ್ಟ್ರೇನ್ ಅಂದರೆ ಅದೊಂದು ಅದರದೊಂದು ವರ್ಷನ್ ಅಂತ, ಅದೊಂದು ಅದರದೇ ಆದ ಒಂದು ಹೊಸ ರೂಪ ಅಂತ. ಸೊ ಅಂತ ಹಲವು ರೂಪಗಳಿದ್ದಾವೆ ಇಂಥ ಏವಿಯನ್ ಇನ್ಫ್ಲೂಯೆನ್ಸಾದೊಳಗೆ. ಅವುಗಳಲ್ಲಿ ನೋಡಿ ಕೆಲವು ಸೌಮ್ಯವಾಗಿರ್ತವೆ, ಮೈಲ್ಡ್ ಇರ್ತವೆ, ಅಂದರೆ ಏನು ಅದರದ್ದು ದೊಡ್ಡ ಮಹತ್ವ ಅನಿಸೋದಿಲ್ಲ. ಮತ್ತು ಕೋಳಿಗಳಲ್ಲಿ ಇದರ ಪರಿಣಾಮ ಹೆಂಗಿರ್ತದೆ ಅಂದರೆ ಕಡಿಮೆ ಮೊಟ್ಟೆ ಉತ್ಪಾದನೆ ಆಗುವ ಸಾಧ್ಯತೆ ಇರ್ತದೆ, ಅಂದರೆ ಈ ಒಂದು ಇನ್ಫ್ಲೂಯೆನ್ಸಾಗೆ ಒಳಗಾದಂಥ ಕೋಳಿಗಳಲ್ಲಿ. ಇನ್ನು ಕೆಲವು ಸಂದರ್ಭಗಳೊಳಗೆ ಇದು ತೀವ್ರ ಮತ್ತು ಮಾರಕ ಫೆಟಲ್ ಅಂತ ಕೂಡ ಹೇಳ್ತಾರೆ, ಅಂದ್ರೆ ಸಾವಿಗೂ ಕೂಡ ಕಾರಣ ಆಗುವಂಥದ್ದು. ಅಂಡ್ ರಿಮೆಂಬರ್, ಈ ಒಂದು ಏವಿಯನ್ ಇನ್ಫ್ಲೂಯೆನ್ಸಾ ಎಲ್ಲಿಂದ ಶುರು ಆಗ್ತದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಕಾಡು ಜಲವಾಸಿ ಪಕ್ಷಿಗಳಾದ ಬಾತುಕೋಳಿಗಳು ಮತ್ತು ಹೆಬ್ಬಾತುಗಳು ಇನ್ಫ್ಲೂಯೆನ್ಸಾ ಎ ವೈರಸ್ಗಳ ನೈಸರ್ಗಿಕ ಮೂಲಗಳು ಅನ್ನುವಂಥದ್ದು, ಅಂದರೆ ಅಲ್ಲಿಂದ ಉಳಿದ ಕಡೆ ಹಬ್ಬುವುದಕ್ಕೆ ಶುರು ಆಗ್ತದೆ. ಹಾಗೆ ನಾವು ವೈಲ್ಡ್ ಗೀಸ್ ಅಂತ ನೋಡ್ತಾ ಇದ್ದೀವಲ್ಲ, ಹಾಗೆ ಕಾಡು ಜಲವಾಸಿ ಪಕ್ಷಿಗಳಾದಂಥ ಬಾತುಕೋಳಿಗಳು ಮತ್ತು ಹೆಬ್ಬಾತುಗಳು ಅವುಗಳು ಏನಾಗಿದಾವೆ ಅಂದರೆ ಇನ್ಫ್ಲೂಯೆಂಜಾ ಎ ವೈರಸ್ಗಳ ನೈಸರ್ಗಿಕ ನ್ಯಾಚುರಲ್ ಸೋರ್ಸ್ ಅಂತ. ಮತ್ತು ಈ ವೈರಸ್ಗಳ ಹಬ್ಬುವಿಕೆಯಲ್ಲಿ ಇವು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಅಂದರೆ ಸೀದಾ ಇದು ಮನ್ಯಾಗ ಸಾಕಿರೋ ಕೋಳಿಗೆ ಬರ್ತದೆ ಅಂತಲ್ಲ, ಹೀಗೆ ಅಲ್ಲಿಂದ ಶುರು ಆಗ್ತದೆ ಅನ್ನುವಂಥದ್ದು ವಿಜ್ಞಾನದ ಮಾಹಿತಿ. ಆ್ಯಂಡ್ ಅಫ್ಕೋರ್ಸ್ ಇದು ಯಾರು ಎಷ್ಟು ತಿಳಿದ ಹಂಗೆ ಹೇಳ್ತಿರ್ತಾರೆ, ಇದನ್ನು ನಿತ್ತಂ ಅಂತ ಯಾರಿಗೂ ಹೇಳೋದಕ್ಕಾಗೋದಿಲ್ಲ. ಹಂಗೆ ಹೇಳುವಂಗಿದ್ದಿದ್ರೆ ಸಮಸ್ಯೆಗಳು ಇರ್ತಿರ್ಲಿಲ್ಲ. ರೈಟ್, ಸೊ ಆ ಪ್ರಕಾರ ಮಣ್ಣಿಂದ ಶುರುವಾಗಿ ಕಾಡಿಗೂ ಹೋಗ್ಬೋದು, ಎನಿಥಿಂಗ್ ಮೇ ಹ್ಯಾಪನ್. ಬಟ್ ಇಲ್ಲಿ ಇಲ್ಲಿವರೆಗೆ ಕಂಡುಕೊಂಡಿರೋ ಸತ್ಯ ಹೀಗಿದೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮಾನವರಲ್ಲಿ ಪಕ್ಷಿ ಜ್ವರದ ಇತಿಹಾಸ, ಯಾಕೆ ನಾವು ಹೆಚ್ಚು ಸೀರಿಯಸ್ ಆಗಿದ್ದೀವಿ. ಒಂದು ಕಡೆ ಎಸ್, ಈ ಪೌಲ್ಟ್ರಿ ಬರ್ಡ್ಸ್ಗೆ ಬರೋದ್ರಿಂದ ಆರ್ಥಿಕವಾಗಿ ದೊಡ್ಡ ಹಾನಿ ಆಗ್ತದೆ, ಯಾಕಂದರೆ ಅವುಗಳು ಒಂದು ತಮ್ಮಷ್ಟಕ್ಕೆ ತಾವೇ ಸತ್ತು ಹೋಗುವಂಥದ್ದು. ತಮ್ಮಷ್ಟಕ್ಕೆ ತಾವೇ ಸತ್ತು ಉಂಟು ಅಂತಂದರೆ ಸಹಜವಾಗಿ ಮನುಷ್ಯನ ಸ್ವಭಾವ, ಹೀ ಬಿಕಮ್ಸ್ ಅಪ್ರಿಹೆನ್ಸಿವ್, ಅವನಲ್ಲಿ ಒಂದು ಭಯ ಶುರುವಾಗಿಬಿಡ್ತದೆ. ಸೊ ಆ ಭಯ ಶುರು ಆದ ತಕ್ಷಣ ಕೋಳಿ ಮಾಂಸದ ಬಳಕೆ ಅನ್ನೋದು ಕಡಿಮೆ ಆಗ್ತದೆ. ಬಳಕೆ ಕಡಿಮೆ ಆದರೆ ಎಸ್, ಅಗೇನ್ ಅದನ್ನು ಸಾಕಿರುವಂಥ ಜನರಿಗೆ ದೊಡ್ಡ ನಷ್ಟ ಆಗ್ತದೆ. ಇನ್ನು ಇಲ್ಲೊಬ್ಬರು ಹಾಗೆ ಒಂದು ಕೈ ನೋಡೋಣ ಅಂತ ಯಾರಾದರೂ ಮುಂದುವರಿ ಅವರಿಗೆ ಅಪರೂಪಕ್ಕೆ ಆ ರೋಗು ಇವರಿಗೆ ತಗಲಿ ಇನ್ನೇನೋ ಆಗಬಾರ್ದು ಆಗುವಂಥದ್ದು ಇರ್ತದೆ. ಅದಕ್ಕೆ ಈ ಒಂದು ಇತಿಹಾಸ ಹೇಗಿದೆ ಯಾವಾಗ ಮೊದಲು ನಾವು ನೋಡಿದ್ವಿ ಅಂತವ್ರು ಇಲ್ಲಿ ನೋಡ್ಕೊಳ್ಳಿ. 1997 ಹಾಂಗ್ಕಾಂಗ್ನ ನೇರ ಪಕ್ಷಿ ಮಾರುಕಟ್ಟೆ ಲೈವ್ ಬರ್ಡ್ಸ್ ಮಾರ್ಕೆಟ್ ಅಂತ ಬರ್ತದೆ. ಅಲ್ಲೆಲ್ಲ ಪುಣ್ಯಾತ್ರರು ಭಾಳ ಮುಜಾಮುಜ ತಿಂತಾರೆ, ಮುಜಾಮುಜ ಕೊಂಡೋಗ್ತಾರೆ. ನೀವು ಗಮನಿಸಿರ್ಬೋದು ನಮ್ಮಲ್ಲೆಲ್ಲ ಭಾಳ ಕದ್ದು ಮುಚ್ಚಿ ಅಥವಾ ಭಾಳ ಸಭ್ಯತೆಯಿಂದ ನಾವು ಈ ಮಾಂಸಾಹಾರಿಗಳಿದ್ದೀವಿ ನಾವು ಭಾರತದೊಳಗೆ. ಅಷ್ಟು ಏನು ಅಸಹ್ಯ ವಿಕೃತ ಅನಿಸೋಂಗಿಲ್ಲ, ಬಟ್ ಅಲ್ಲೆಲ್ಲ ಅದಾವೆ. ಈವನ್ ಇವೆಲ್ಲ ತೈವಾನ್ ಇರ್ಬೋದು, ಚೈನಾದೊಳಗಿರ್ಬೋದು, ಮೋಸ್ಟ್ ಆಫ್ ದ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಅಂತ ಏನು ನಾವು ಕರಿತೀವೋ ಅಲ್ಲಿ ಒಂದು ಸ್ವಲ್ಪ ಈ ಪ್ರಾಣಿಗಳ
ಅಂದ್ರೆ ಈ ವೈಲ್ಡ್ ಅನಿಮಲ್ಸ್ ಅನ್ನ ತಿನ್ನುವಂತ ಪ್ರಮಾಣ ಜಾಸ್ತಿ ಇರ್ತದೆ ಸೊ ಹಾಗೆ ಹಾಂಗ್ಕಾಂಗ್ ನೋಡುವ ಒಂದು ಮಾರುಕಟ್ಟೆ ಏನಪ್ಪ ಅಂದ್ರೆ ನೇರ ಪಕ್ಷಿ ಮಾರುಕಟ್ಟೆ ಲೈವ್ ಬರ್ಡ್ ಮಾರ್ಕೆಟ್ ಅಂತ ಕರೀತಾರೆ ಅಲ್ಲಿ ಹಕ್ಕಿ ಜ್ವರ ಕಂಡು ಬಂದ ನಂತರ ಅದು ಮಾನವರು ಪಕ್ಷಿ ಜ್ವರಕ್ಕೆ ತುತ್ತಾಗಿದ್ದಾರೆಂದು ಮೊದಲ ಬಾರಿಗೆ ತಿಳಿದು ಬಂತು ಅಂದ್ರೆ ದ ಫಸ್ಟ್ ಕೇಸ್ ವಾಸ್ ರಿಪೋರ್ಟೆಡ್ ಇನ್ ದ ಇಯರ್ 1997 ಫ್ರಮ್ ದಿಸ್ ಹಾಂಗ್ಕಾಂಗ್ಸ್ ಲೈವ್ ಬರ್ಡ್ ಮಾರ್ಕೆಟ್ ದೆನ್ ಇದು ವೈರಸ್ ನ H5N1 ಸ್ಟ್ರೈನ್ ಆಗಿತ್ತು ಫಸ್ಟ್ ಬಂದದ್ದು ಯಾವ್ದು ಅಂದ್ರೆ H5N1 ಸ್ಟ್ರೈನ್ ಆಗಿತ್ತು ಹಕ್ಕಿ ಜ್ವರದೊಳಗೆ ತರುವಾಯ ಈ ವೈರಸ್ ನ ಹಲವಾರು ತಳಿಗಳು ಸ್ಟ್ರೈನ್ಸ್ ಅಂತ ಏನ್ ಕರಿತೀವೋ ಅಥವಾ ಅದರ ಹೊಸ ರೂಪಗಳು ಅಂತ ಏನ್ ಕರಿತೀವೋ ಅವುಗಳ ನೋಡಿ ಅಲ್ಲಿ N1 ಇತ್ತು ಇಲ್ಲಿ N2 ಆಯ್ತು H5N2 ಆಯ್ತು ಆಮೇಲೆ ಮುಂದೆ ಈ H9N2 ಕೂಡ ಪ್ರಾಣಿಗಳಿಂದ ಮನುಷ್ಯರಿಗೆ ಶುರುವಾಯಿತು ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ ಆಮೇಲೆ ಇದರಿಂದಾಗಿ ಇದು ಜಾಗತಿಕ ಸಾರ್ವಜನಿಕ ಆರೋಗ್ಯ ಕಾಳಜಿಯ ವಿಷಯ ಆಯಿತು ಸೊ ಇಟ್ ಬಿಕಮ್ ಅ ಮ್ಯಾಟರ್ ಆಫ್ ವರ್ಲ್ಡ್ ವೈಡ್ ಕನ್ಸರ್ನ್ ಆಫ್ ಹ್ಯೂಮನ್ ಹೆಲ್ತ್ ಅಂತ ಸೊ ಹಾಗೆ ಅದನ್ನು ನಾವು ನೋಡ್ತಿದ್ದೀವಿ ಇದು ಮನುಷ್ಯರಿಗೆ ಸುಲಭವಾಗಿ ಹರಡ್ತದೆಯಾ ಲೈಕ್ ಈಗೇನು ನಾವು ನೋಡತ್ತೀವಲ್ಲ ಕೋವಿಡ್ ತರ ಇಷ್ಟು ಹತ್ತದನ ಅಂತ ಕೇಳಿದ್ರೆ ಎಸ್ ಆನ್ಸರ್ ಇಸ್ ರಾದರ್ ನೋ ಇಲ್ಲ ಅದು ಹಾಗೆ ಹಬ್ಬೋದಿಲ್ಲ ಅಂತ ಹಾಗಿದ್ರೆ ಏನಾಗ್ತದೆ ನೋಡಿ ಸಾಮಾನ್ಯವಾಗಿ ಸೋಂಕಿತ ಜೀವಂತ ಅಥವಾ ಸತ್ತ ಪಕ್ಷಿಗಳೊಂದಿಗೆ ನಿಕಟ ಸಂಪರ್ಕಕ್ಕೆ ಬರುವಂತ ಜನರು ಈ H5N1 ಪಕ್ಷಿ ಜ್ವರಕ್ಕೆ ತುತ್ತಾಗುತ್ತಾರೆ ಅಂದ್ರೆ ತುಂಬಾ ಅವನ್ನೇ ಅದನ್ನೇ ಅಂದ್ರೆ ಅವುಗಳ ಸಾಕುವಿಕೆಯಲ್ಲಿ ತೊಡಗಿದ ವ್ಯಕ್ತಿಗಳು ಅಥವಾ ಅದನ್ನೇ ನೇರವಾಗಿ ಸೇವಿಸುವಂತ ಆಹಾರವಾಗಿ ಸೇವಿಸುವಂತ ಜನರಲ್ಲಿ ಅಂದ್ರೆ ಆ ಪಕ್ಷಿಗೆ ಆ ಜ್ವರ ಇದ್ರೆ ಅದು ಅಂದ್ರೆ ಆ ವೈರಸ್ ಅದು ಅದು ಈತನಿಗೂ ಬರುವ ಅಪಾಯ ಇರ್ತದೆ ಅಂತ ಮತ್ತು ಇದು ಸಾಮಾನ್ಯವಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡೋದಿಲ್ಲ ದಿಸ್ ಇಸ್ ಸಮಥಿಂಗ್ ಸ್ಪೆಷಲ್ ಸೊ ಯಾವ ಪುಣ್ಯಾತ್ಮ ಆ ಒಂದು ಪಕ್ಷಿಗಳನ್ನು ಸಾಕೋದ್ರೊಳಗೆ ಪಾಲನೆ ಪೋಷಣೆ ಒಳಗೆ ತೊಡಗಿರ್ತಾನೆ ಅಥವಾ ಅದರ ಮಾಂಸವನ್ನು ತಿಂತಾನೆ ಅವನಿಗೊಬ್ಬರಿಗೆ ಬರ್ತದೆ ಅವನು ಬಿಟ್ಟು ಅವನ ಬಾಜುಕಿದ್ದವನಿಗೆ ಬರ್ತದೆ ಅನ್ನುವಂಥದ್ದು ಇಲ್ಲ ಸೊ ಇದು ಅಷ್ಟೇನು ಆತಂಕ ಪಡಬೇಕಾಗಿಲ್ಲ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ ಅಂತ ಸರಿಯಾಗಿ ತಯಾರಿಸಿದ ಅಂದ್ರೆ ಇವನ್ ಒಂದ್ ವೇಳೆ ಆ ಮಾಂಸಕ್ಕೆ ಅಂದ್ರೆ ಯಾವ ಪಕ್ಷಿಗೆ ಆ ಜ್ವರ ಇತ್ತು ಅದನ್ನು ನೀವು ಮಾಂಸವಾಗಿ ಆಹಾರವಾಗಿ ಸ್ವೀಕರಿಸುವಂತ ಸಂದರ್ಭದಲ್ಲೂ ಕೂಡ ತಿಂದವರಿಗೆಲ್ಲ ಬರ್ತದ ಅಂತಿಲ್ಲ ಯಾಕಂತಂದ್ರೆ ಆ ಆಹಾರವನ್ನು ನೀವು ಚೆನ್ನಾಗಿ ಬೇಯಿಸಿದ್ರೆ ಆ ಒಂದು ರೋಗವನ್ನು ಜನರಿಗೆ ಹರಡೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ತುಂಬಾ ಚೆನ್ನಾಗಿ ಬೇಯಿಸಿದ್ರೆ ಆ ವೈರಸ್ ವಿಮುಖವಾಗಿ ಸತ್ತು ಹೋಗ್ತದೆ ಅಂತ ರೈಟ್ ಸೊ ವೈರಸ್ ಅಡುಗೆ ತಾಪಮಾನದಲ್ಲಿ ಸಾಯ್ತದೆ ಅಂತ ಆಕ್ಚುಲಿ ವೈರಸ್ ಸಾಯೋದು ಇಲ್ಲ ಬದುಕೋದಿಲ್ಲ ಅಂತ ಒಂದು ವಿಜ್ಞಾನ ಹೇಳ್ತದೆ ಯಾಕಂದ್ರೆ ವೈರಸ್ ಇಸ್ ದ ಓನ್ಲಿ ಥಿಂಗ್ ಹುಚ್ ಕ್ಯಾನ್ ನೆವರ್ ಡೈ ಹುಚ್ ಕ್ಯಾನ್ ನೆವರ್ ಬಿ ಸೀನ್ ಅಲೈವ್ ಆಲ್ವೇಸ್ ಲೈಕ್ ಅಂತ ರೈಟ್ ಸೊ ಅದಕ್ಕೆ ಸಾಮಾನ್ಯ ಗೊತ್ತಿದೆ ನಿಮಗೆ ಅದು ಹೊರಗೆ ಬಿದ್ದರೆ ಡೆಡ್ ಅದು ಅದಕ್ಕೊಂದು ಪ್ಯಾರಾಸೈಟ್ ಟೈಪ್ ಸಿಕ್ಕರೆ ಇಟ್ ಬಿಕಮ್ಸ್ ಲೈವ್ ರೈಟ್ ಸೊ ಅಂತ ಒಂದು ವೈಶಿಷ್ಟ್ಯ ಹೊಂದಿರೋದು ಬಟ್ ಇಲ್ಲಿ ಹೇಳ್ತಾ ಇದ್ದಾರೆ ನೀವು ಅದನ್ನು ಆ ಅಡುಗೆ ಕುದಿಸಿದ ಚೆನ್ನಾಗಿ ಬೇಯಿಸಿದ ಅಡುಗೆ ಒಳಗೆ ಅದು ನಿಮ್ಮನ್ನು ರೋಗವಾಗಿ ಕಾಡುವ ಶಕ್ತಿಯನ್ನು ಕಳ್ಕೊಂಡಿರ್ತದೆ ಹೊರಗೆ ಹೋಗ್ತದೆ ಅಂತ ಅರ್ಥ ಅದು ರೈಟ್ ಸೊ ಹಾಗೆ ಇವ್ರ ಲಕ್ಷಣಗಳು ಏನಿರ್ತಪ್ಪ ಅಂತ ಕೇಳಿದ್ರೆ ಎಸ್ ಪಕ್ಷಿಗಳಲ್ಲಿ ಇನ್ನು ನೆನಪಿಟ್ಕೊಳ್ಳಿ ಇದು ಕ್ವೈಟ್ ಇಂಟ್ರೆಸ್ಟಿಂಗ್ ಮತ್ತು ಪ್ರಶ್ನೆ ಕೇಳಬಹುದಾದ ಏನಂದ್ರೆ ಈಗ ಯಾವ ಹಕ್ಕಿಗೆ ಆ ಜ್ವರ ಬಂದಿದೆ ಏವಿಯನ್ ಇನ್ಫ್ಲೂಯೆನ್ಸಾ ಬಂದಿದೆ ಅದರಲ್ಲಿ ಅದರ ಕರುಳಿನಲ್ಲಿ ಸೋಂಕು ಉಂಟಾಗಿರ್ತದೆ ಅಂತ ಪಕ್ಷಿಗೆ ಬಂದಾಗ ಕರುಳಿನಲ್ಲಿ ಸೋಂಕು ಇರ್ತದೆ ಆದರೆ ಇದೇ ಏವಿಯನ್ ಇನ್ಫ್ಲೂಯೆನ್ಸಾ ಸೋಂಕಿತ ಮಾನವರಲ್ಲಿ ಉಸಿರಾಟದ ಪ್ರದೇಶದ ಮೇಲೆ ದಾಳಿ ಮಾಡ್ತದೆ ಮತ್ತು ನ್ಯುಮೋನಿಯಾ ಅಥವಾ ತೀವ್ರವಾದ ಉಸಿರಾಟದ ತೊಂದರೆ ಸಿಂಡ್ರೋಮ್ ಅಕ್ಯೂಟ್ ರೆಸ್ಪೈರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಸೊ ಆಲ್ಮೋಸ್ಟ್ ಇದು ನಾವು ಕೋಸಾರ್ಸ್ ತಳೆಂದು ಇವಾಗ COVID-19 ಕೂಡ ನಾವು ನೋಡ್ತಾ ಇರೋದು ಅಲ್ಲೂ ಕೂಡ ಅಕ್ಯೂಟ್ ರೆಸ್ಪೈರೇಟರಿ ಸಿಂಡ್ರೋಮ್ ಅನ್ನೋದನ್ನೇ ನೋಡ್ತಾ ಇದೀವಿ ಅಂದ್ರೆ ಉಸಿರಾಟಕ್ಕೆ ಮುಖ್ಯವಾಗಿ ತೊಂದರೆ ಆಗ್ತದೆ ಇದನ್ನ ARDS ಅಂತ ಕರೀತಾರೆ ಸೊ ಇಂಥ ತೀವ್ರ ಉಸಿರಾಟದ ಕಾಯಿಲೆಗಳಿಗೆ ಮನುಷ್ಯನಲ್ಲಿ ಕಾರಣ ಆಗ್ಬೋದು ಒಂದ್ ವೇಳೆ ಅದಕ್ಕೆ ನಿಮ್ಗದು ತಗುಲಿದ್ರೆ ಸೊ ಇದರ ಆರಂಭಿಕ ಲಕ್ಷಣಗಳು ಹೇಗಿರ್ತವೆ ಅಂತ ಕೇಳಿದ್ರೆ ಜ್ವರ ಇರ್ತದೆ ಕೆಮ್ಮಿರ್ತದೆ ನೋಯುತ್ತಿರುವಂತ ಗಂಟ್ಲು ಮತ್ತು ಕೆಲವು ಸಲ ಹೊಟ್ಟೆ ನೋವು ಮತ್ತು ಅತಿಸಾರ
ಕೋವಿಡ್-19 ನ ಒಂದು 50-60% ಲಕ್ಷಣಗಳು ಇದರೊಳಗೂ ಅದಾವ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಚಿಕಿತ್ಸೆ ಏನಪ್ಪ ಇದಕ್ಕೆ ಅಂತ ಕೇಳಿದ್ರೆ ಎಸ್ ಬಹಳ ಅಂದರೆ ಭಯ ಪಡುವಂಥದ್ದಿಲ್ಲ. ಯಾಕೆ ಆಲ್ಮೋಸ್ಟ್ ಎಸ್ಟಾಬ್ಲಿಷ್ಡ್ ಒಂದು ಸಿಸ್ಟಮ್ ಇದೆ ಇದಕ್ಕೆ. ಅದೇನು ಅಂದರೆ ಆ್ಯಂಟಿವೈರಲ್ ಮೆಡಿಸಿನ್ಸ್ ಅನ್ನು ತಗೋಬೋದು. ವಿಶೇಷವಾಗಿ ಒನ್ ಪರ್ಟಿಕ್ಯುಲರ್ ಮೆಡಿಸಿನ್ ಅನ್ನು ರೆಕಮೆಂಡ್ ಮಾಡುವಂಥದ್ದು ಅಂದರೆ ಒಸೆಲ್ಟಾಮಿವಿರ್ ಅನ್ನುವಂಥದ್ದು ಮಾನವರಲ್ಲಿ ಬದುಕುಳಿಯುವ ಸಾಧ್ಯತೆಯನ್ನು ಸುಧಾರಿಸ್ತದೆ ಇವುಗಳನ್ನು ತೆಗೆದುಕೊಂಡರೆ ಅಂತ. ಕೋಳಿ ಪಕ್ಷಿಗಳಲ್ಲಿ ಅಂದರೆ ಪೌಲ್ಟ್ರಿ ಬರ್ಡ್ಸ್ಗಳಲ್ಲಿ ಜ್ವರವನ್ನು ತಡೆಗಟ್ಟುವುದಕ್ಕೆ ಪ್ರಾಣಿಗಳ ಆರೋಗ್ಯಕ್ಕಾಗಿ ಒಂದು ವಿಶ್ವಸಂಸ್ಥೆ ಅಂತಿದೆ, ವರ್ಲ್ಡ್ ಆರ್ಗನೈಜೇಷನ್ ಫಾರ್ ಆನಿಮಲ್ ಹೆಲ್ತ್ ಅಂತಿದೆ. ಸೊ ಇದು ಸಲಹೆ ನೀಡಿರುವಂಥ ವ್ಯಾಕ್ಸಿನೇಷನ್ ಅನ್ನು ಬಳಸಿದರೆ ಇವನ್ ಅವು ಕೂಡ ಬದುಕುಳಿಬಹುದು ಅಂತ. ಸೊ ಸಾಮಾನ್ಯವಾಗಿ ಇದನ್ನು ಯಾರು ಮಾಡ್ತಾರೆ ಅಂತಂದರೆ ಯಾವುದೋ ಪ್ರದೇಶದಲ್ಲಿ ಈ ಒಂದು ಹಕ್ಕಿ ಜ್ವರ ಬಂದರೆ ಯೂಶ್ವಲಿ ಯುನೋ ದ ಕಲ್ಲಿನ್ ಪ್ರಾಕ್ಟೀಸ್ ಅಂತ ನಾವು ಕರಿತೀವಿ. ಅಂದರೆ ಸಾಮೂಹಿಕವಾಗಿ ಅಲ್ಲಿರುವ ಪಕ್ಷಿಗಳನ್ನು ಮೂತ್ ಹಾಕಿಬಿಡ್ತಾರೆ. ಸೊ ಆ ಮೂಲಕ ಅದರ ಹರಡುವಿಕೆಯನ್ನು ತಡೆಯುವಂಥ ಪ್ರಯತ್ನ ಮಾಡ್ತಿರ್ತಾರೆ. ಸೊ ಇವರು ಕೂಡ ಸಾಕಷ್ಟು ಅಂಥದ್ದು ಕಲ್ಲಿಂಗ್ ಅಂತ ಕರೀತಾರೆ. ಅದಕ್ಕೆ ನೀವು ಅದನ್ನು ಕಲ್ಲಿಂಗ್ ಅನ್ಬೋದು, ಕುಲ್ಲಿಂಗ್ ಅನ್ಬೋದು. ಇಂಗ್ಲೀಷ್ ಇಸ್ ಸಚ್ ಏನೋ ಕ್ವೈಟ್ ಸ್ಟ್ರೇಂಜ್ ಲ್ಯಾಂಗ್ವೇಜ್. ಹಾಗೆ ಮಾಡುವ ಮೂಲಕ ಅವುಗಳನ್ನು ಸಾಯಿಸಿ ಅದು ಹಬ್ಬುವುದನ್ನು ತಡೀತಾರೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಈ ವ್ಯಾಕ್ಸಿನೇಷನ್ ಕೂಡ ಇದೆ ಅನ್ನೋದನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇದಿಷ್ಟು ಈ ಒಂದು ಹಕ್ಕಿ ಜ್ವರದ ಕುರಿತಾಗಿ, ಅದು ಎಲ್ಲಿಂದ ಶುರುವಾಗಿದೆ, ಹೇಗೆ, ಏನು ಎಂದು. ಈ ಇನ್ನೊಂದು ಎಕಾನಮಿ ರಿಲೇಟೆಡ್, ಟ್ರಾನ್ಸ್ಪೋರ್ಟೇಷನ್ ರಿಲೇಟೆಡ್, ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಸ್ಟೋರಿ ಇದು. ಸೊ ಹೊಸ ರೆವಾರಿ ಮತ್ತು ಹೊಸ ಮದಾರ್. ಈ ಹೊಸ ಹೊಸ ಅಂತ ಯಾಕೆ ಕರೀತಾರೆ ಅಂದರೆ ಈಗಾಗಲೇ ರೆಗ್ಯುಲರ್ ಟ್ರೈನ್ ಸರ್ವಿಸ್ ಒಂದು ಇದೆ, ರೆಗ್ಯುಲರ್ ಟ್ರೈನ್ ಸರ್ವಿಸ್. ನಾನು ಫಸ್ಟ್ ಸ್ಟೋರಿಯಾಗೂ ಹೇಳ್ತಾ ಇದ್ದೀನಿ ಇವಾಗ ನೋಡಿ. ಸಮರ್ಪಿತ ಸರಕು ಸಾಗಣೆ ರೈಲು ಅಂತಂದರೆ ಡೆಡಿಕೇಟೆಡ್ ಫ್ರೇಟ್ ಅನ್ನುವಂಥದ್ದು ಬಂದಾಗ ಆ ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ದೊಳಗೆ ಈಗಿರುವ ರೈಲುಗಳಲ್ಲಿ ಏನಿದೆ, ಒಂದೇ ರೈಲು ಹಳದ ಮೇಲೆ ಒಂದು ಸಲ ಗೂಡ್ಸ್ ಟ್ರೈನ್ ಓಡಿದ್ರೆ ಅದರ ಹಿಂದೆ ಪ್ಯಾಸೆಂಜರ್ ಟ್ರೈನ್ ಬರ್ತದೆ. ದಿಸ್ ಇಸ್ ವಾಟ್ ಈಸ್ ಪ್ರಾಕ್ಟೀಸ್ಡ್. ಬಟ್ ಹಿಯರ್ ಇನ್ ಕೇಸ್ ಆಫ್ ದೀಸ್ ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ಸ್, ಓನ್ಲಿ ದ ಟ್ರೈನ್ಸ್ ವಿಚ್ ಆರ್ ಕ್ಯಾರಿಯಿಂಗ್ ಗೂಡ್ಸ್ ಅಲೋನ್ ವಿಲ್ ರನ್. ಸೊ ದಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್, ದಟ್ ಇಸ್ ದ ಡಿಫ್ರೆನ್ಸ್. ಸೊ ಹಾಗೆ ಕೇವಲ ಸರಕುಗಳನ್ನು ಸಾಗಿಸುವ ರೈಲುಗಳು ಮಾತ್ರ ಇಂಥ ಹಳಿಗಳ ಮೇಲೆ ಓಡೋದ್ರಿಂದ ಈಗಾಗಲೇ ಇಲ್ಲೊಂದು ರೆವಾರಿ ಅನ್ನೋ ರೈಲ್ವೆ ಸ್ಟೇಷನ್ ಇದೆ. ಆ ರೈಲ್ವೆ ಸ್ಟೇಷನ್ ಜೊತೆಗೆ ಇನ್ನೊಂದು ಹೊಸದು ಇಲ್ಲಿಂದ ಏನು ಹೋಗ್ತದೆ ಅಂದರೆ ಈ ಫ್ರೇಟ್ ಅಂದರೆ ಸರಕು ಹೊತ್ತಂತ ರೈಲ್ವೆ ಹೋಗ್ತವೆ. ಹಾಗೆ ನಮ್ಮ ಮದಾರದಲ್ಲೂ ಕೂಡ ಆಗಲೇ ರೈಲ್ವೆ ಸ್ಟೇಷನ್ ಇದೆ. ಹೊಸದು ಅಂತಂದರೆ ಅಲ್ಲಿಗೆ ಫ್ರೇಟ್ ಮಾತ್ರ ಹೋಗುವಂಥದ್ದು, ರೈಟ್. ಸೊ ಈ ಒಂದು ವ್ಯತ್ಯಾಸವನ್ನು ನೀವು ತಿಳ್ಕೊಳ್ಬೇಕು. ಓಕೆ, ಹಾಗಿದ್ರೆ ವಿಷಯ ನೋಡೋದಾದ್ರೆ ಜನವರಿ 7 ಅಂದರೆ ಇಂದು ವೆಸ್ಟರ್ನ್ ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್. ಈಗಾಗಲೇ ನಾನು ಹೇಳಿದ್ದೀನಿ, ಈಸ್ಟರ್ನ್ ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ ವಾಸ್ ದ ಫಸ್ಟ್ ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ ದಟ್ ಹಸ್ ಬೀನ್ ಆಲ್ರೆಡಿ ಲಾಂಚ್ಡ್. ದಿಸ್ ಇಸ್ ದ ಸೆಕೆಂಡ್ ಒನ್, ರೈಟ್. ಸೊ ಇದು ವೆಸ್ಟರ್ನ್ ನೆನಪಿಟ್ಕೋಬೇಕು, WDFC ಅಂತ ಕರೀತಾರೆ. WDFC ಬರೆದಿಟ್ಕೊಳ್ಳಿ, ಅದು EDFC, ಅದು ಈಸ್ಟರ್ನ್ ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ ಆಗಲೇ ಶುರುವಾಗಿರುವುದು. ಇದು WDFC. ಇದರ ಒಂದು 306 ಕಿಲೋಮೀಟರ್ ಹೊಸ ರೂವಾರಿ ಹೊಸ ಮದಾರ ವಿಭಾಗವನ್ನು ಪ್ರಧಾನಿ ಮೋದಿ ಅವರು ರಾಷ್ಟ್ರಕ್ಕೆ ಅರ್ಪಿಸಲಿದ್ದಾರೆ. ಆಲ್ಮೋಸ್ಟ್ ಇವಾಗ ಮಾಡಲೇಬೇಕು, ನನಗೆ ಅಪ್ಡೇಟ್ ಲೇಟೆಸ್ಟ್ ಕೂತ್ ನೋಡೋದಕ್ಕಾಗಿಲ್ಲ. ಇವತ್ತೇ ಇದು ಡೆಡಿಕೇಟ್ ಆಗಿದೆ ಅಂತ. ಪ್ಲಸ್ ಈ ರೈಲು ಕುರಿತು ಹೇಳೋದಾದ್ರೆ ವೆಸ್ಟರ್ನ್ ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ನ ಹೊಸ ರೆವಾರಿ ಮತ್ತು ಹೊಸ ಮದಾರ ವಿಭಾಗವು ಎಲ್ಲಿಂದ ಎಲ್ಲಿಗೆ ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಹರಿಯಾಣ ರಾಜ್ಯದೊಳಗಿನ ಅಂದಾಜು 79 ಕಿಲೋಮೀಟರ್ 2 ಜಿಲ್ಲೆಗಳು ಬರ್ತವೆ ಅಲ್ಲಿ, ಮಹೇಂದ್ರಗಢ್ ಆ್ಯಂಡ್ ರೇವಾರಿ ಅನ್ನುವಂಥದ್ದು. ಸೊ ಆ ಜಿಲ್ಲೆಗಳಿಂದ ರಾಜಸ್ಥಾನದೊಳಗೆ ಅತಿ ಹೆಚ್ಚು ಉದ್ದ ಇದೆ ಈ ಒಂದು ಸೆಕ್ಷನ್. 227 ಕಿಲೋಮೀಟರ್ ಉದ್ದ ಆ ಒಂದು ಕಾರಿಡಾರ್ ಎಲ್ಲೆಲ್ಲಿ ಹೋಗ್ತದೆ ಅಂದರೆ ಜೈಪುರ್, ಅಜ್ಮೀರ್, ಸಿಕಾರ್, ನಾಗೌರ್ ಆ್ಯಂಡ್ ಅಲ್ವಾರ್ ಜಿಲ್ಲೆಗಳ ಮೂಲಕ ಹಾಯ್ದು ಹೋಗ್ತದೆ. ಅಂದರೆ ಅತಿ ಹೆಚ್ಚು ಲಾಭ ಅಥವಾ ಪ್ರಯೋಜನ ಈ ಸಂದರ್ಭದಲ್ಲಿ ರಾಜಸ್ಥಾನಿಗೆ ಆಗ್ತಾ ಇದೆ ಮತ್ತು ಅದು ಈ ಒಂದು ಹರಿಯಾಣದ 2 ಜಿಲ್ಲೆಗಳಿಗೂ ತಲುಪ್ತಾ ಇದೆ ಅನ್ನುವಂಥದ್ದು. ಇದ್ರ ಮಾತ್ರ ಏನಪ್ಪ ಅಂತಂದರೆ ಈ ಯೋಜನೆಯಿಂದ ರಾಜಸ್ಥಾನ ಮತ್ತು ಹರಿಯಾಣದ ರೇವಾರಿ, ಮೊಣೆಸರ್, ನರ್ನೌಲ್, ಫುಲೇರಾ ಮತ್ತು ಕಿಶನ್ಗರ್ ಪ್ರದೇಶಗಳಲ್ಲಿನ ವಿವಿಧ ಕೈಗಾರಿಕೆಗಳಿಗೆ ಅನುಕೂಲ ಆಗಲಿದೆ ಮತ್ತು ಕತ್ವಾಸ್ನಲ್ಲಿರುವಂಥ ಕಾನ್ಕಾರ್ನ ಕಂಟೈನರ್ ಡಿಪೋವನ್ನು ಉತ್ತಮವಾಗಿ ಬಳಸುವುದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಕಾಂಟೈನರ್ ಡಿಪೋ ಅಂದರೆ ರೈಲ್ವೆ ಬೋಗಿ, ಬೋಗಿ ಅಂದರೆ ಜನರನ್ನು ಸಾಗಿಸೋದು. ಇವು ಗೂಡ್ಸ್
ಬೋಗಿಗಳು ಸೊ ಅವರು ಕಂಟೈನರ್ ಅಂತ ಕರೀತಾರೆ ಅವರುಗಳನ್ನ ಅಲ್ಲಿ ಕತ್ವಾದಲ್ಲಿ ಇಟ್ಟಿರುವಂಥದ್ದು ಅವರು ಇದಕ್ಕೆ ಲಿಂಕ್ಡ್ ಇರುವಂಥದ್ದು ಸೊ ಈ ಭಾಗವು ಗುಜರಾತ್ನಲ್ಲಿರುವ ಇನ್ನೊಂದು ಇಂಟ್ರೆಸ್ಟಿಂಗ್ ಮಹತ್ವ ಪಡೆಯೋದಲ್ಲಿ ಅಂದರೆ ರಾಜಸ್ಥಾನವರೆಗೂ ಬಂದಿದೆ ಅಂದರೆ ಗುಜರಾತ್ ಅಲ್ಲ ಪಕ್ಕದಲ್ಲೇ ಇರೋ ರಾಜ್ಯ ಅಲ್ಲ ಸೊ ಗುಜರಾತ್ನಲ್ಲಿ ಬಂದರುಗಳು ಇರುವಂಥದ್ದು ಪಶ್ಚಿಮ ಬಂದರುಗಳು ಅಂತ ಏನು ಕರಿತೀವಿ ಅದರಲ್ಲಿ ತುಂಬ ಮಹತ್ವದ್ದು ಅಂದರೆ ಕಾಂಡ್ಲಾ ಬಂದರು ನಿಮ್ಗೆ ಗೊತ್ತಿರುವಂಥದ್ದು ಆಮೇಲೆ ಪಿಪಾವ್ ಐತಿ ಮುಂದ್ರಾ ಐತಿ ಮತ್ತು ದಹೇಜ್ ಡ್ಯಾಮ್ ಅನ್ನುವಂಥ ಪೋರ್ಟ್ಸ್ ಏನಿದ್ದಾವೆ ಇವುಗಳಿಗೆ ತಡೆರಹಿತ ಸಂಪರ್ಕವನ್ನು ಸಾಧಿಸಬಹುದು ಅಂತ ರೈಟ್ ನಾನು ಮೊನ್ನೆ ಕೂಡ ಹೇಳಿದ್ದೀನಿ ಇವಾಗ ಜಸ್ಟ್ ಬ್ರೀಫ್ ಆಗಿ ಅದನ್ನು ಹೇಳ್ತಾ ಇದ್ದೀನಿ ಏನು ವೈ ಯು ಆರ್ ಗೋಯಿಂಗ್ ಟು ಹ್ಯಾವ್ ದೀಸ್ ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ ವಾಟ್ ಇಸ್ ದ ರೀಸನ್ ಅಂತ ಕೇಳಿದರೆ ಎಸ್ ಈಗಲೂ ಕೂಡ ರೈಲು ಸೇವೆ ಅಂತ ಭಾರತದಲ್ಲಿ ಬಂದಾಗ ರೈಲು ಸೇವೆ ಮೂಲತಃ ಅದೊಂದು ದೇಶದ ಉನ್ನತಿಗಾಗಿ ಕಲ್ಯಾಣಕ್ಕಾಗಿ ಅಭಿವೃದ್ಧಿಗಾಗಿ ಸರ್ಕಾರ ಒದಗಿಸುತ್ತಿರುವಂಥ ಸೇವೆ ಅಲ್ಲಿ ಲಾಭ ಮುಖ್ಯ ಉದ್ದೇಶ ಅಲ್ಲ ಅನ್ನುವಂಥದ್ದು ಸೊ ಹಾಗಿದ್ದಾಗ ಏನಾಗ್ತಾ ಬಂದಿದೆ ಅಂದರೆ ಇಲ್ಲಿವರೆಗೂ ಅಲ್ಲಿ ಪ್ಯಾಸೆಂಜರ್ ಸರ್ವಿಸ್ ಆ್ಯಂಡ್ ಫ್ರೇಟ್ ಸರ್ವಿಸ್ ಅಂತ ತಗೊಂಡಾಗ ಅಂದರೆ ಏನು ಪ್ರಯಾಣಿಕರ ಸಾಗಣೆ ಮತ್ತು ಸರಕುಗಳ ಸಾಗಣೆ ಅಂತ ಬಂದಾಗ ಪ್ರಯಾಣಿಕರ ಸಾಗಣೆ ಈಗಲೂ ಕೂಡ ನಷ್ಟದಲ್ಲಿಯೇ ನಡೀತಿರುವಂಥ ಒಂದು ವಿಭಾಗ ಭಾರತೀಯ ರೈಲ್ವೆದಲ್ಲಿ ಸರಕು ಸಾಗಣೆಯಲ್ಲಿ ಅವ್ರಿಗೊಂದಿಷ್ಟು ಚಲೋ ಲಾಭ ಇದೆ ಬಟ್ ಸರಕು ಸಾಗಣೆ ಇನ್ನೂ ಚೆನ್ನಾಗಿ ಆಗಬೇಕು ರೈಲ್ವೆ ಕೂಡ ಹೆಚ್ಚು ಲಾಭ ಗಳಿಸಬೇಕು ಅನ್ನುವಂಥದ್ದನ್ನು ವಿಚಾರ ಮಾಡಿದರೆ ಯಾಕಂದರೆ ಇದು ಕೇವಲ ರೈಲ್ವೆಯ ಲಾಭ ನಷ್ಟದ ವಿಚಾರ ಅಲ್ಲ ರೈಲ್ವೆ ಮೂಲಕ ಸಾಗಿಸುವಂಥ ಸರಕುಗಳು ಅಂತ ಏನು ಬರ್ತವೆ ಅವುಗಳ ಮಹತ್ವ ಇದೆ ಆರ್ಥಿಕ ಮಹತ್ವ ಇದೆ ಅಂದರೆ ಅವು ಅದರಲ್ಲಿ ಕಚ್ಚಾ ಸರಕುಗಳು ಇರ್ಬೋದು ಸಿದ್ಧ ವಸ್ತುಗಳು ಇರ್ಬೋದು ರೈಟ್ ಅಥವಾ ಇಂಟರ್ಮೀಡಿಯರೀಸ್ ಅಂತ ಇರ್ಬೋದು ಇವು ಯಾವೇ ಇದ್ರೂ ಕೂಡ ಅವು ಎಷ್ಟು ಬೇಗನೋ ಅಷ್ಟು ಬೇಗ ಬೇಕಾದಲ್ಲಿ ತಲುಪಿದರೆ ಎಸ್ ಅದರ ಆರ್ಥಿಕ ಮೌಲ್ಯ ಹೆಚ್ಚಾಗ್ತದೆ ಅನ್ನುವಂಥದ್ದು ರೈಟ್ ಸೊ ಹೀಗಿರೋದ್ರಿಂದ ಈ ಪ್ಯಾಸೆಂಜರ್ ಲೈನ್ಗಳ ಮೂಲಕ ಈ ಗೂಡ್ಸ್ ಟ್ರೈನ್ಗಳನ್ನು ರನ್ ಮಾಡ್ತಾ ಇದ್ರೆ ಆ ವೇಗ ಸಿಗೋದು ತುಂಬ ಕಷ್ಟ ಯಾಕಂದ್ರೆ ಅಲ್ಲೆಲ್ಲ ಕ್ರಾಸಿಂಗ್ ಬರ್ತದೆ ನಿಲ್ಲಬೇಕು ನಿಂತು ಹೋಗ್ಬೇಕು ಇಂಥದ್ದೆಲ್ಲ ಇದ್ದದ್ದೇನೆ ಅದು ತಾಪತ್ರಯ ಅದನ್ನ ಶಾಶ್ವತವಾಗಿ ಏನು ಅವಾಯ್ಡ್ ಮಾಡುವ ಉದ್ದೇಶದಿಂದ ಈಗ ಸದ್ಯ ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಅಂತ ಮಾಡಿದ್ದಾರೆ ಈವನ್ ಫ್ಯೂಚರ್ದೊಳಗೆ ಸೌದರ್ನ್ ಅಂತಲೂ ಬರ್ಬೋದು ಅಥವಾ ಮತ್ತೊಂದು ಆರ್ದರ್ನ್ ಅಂತಲೂ ಆಗ್ಬೋದು ಅಂದರೆ ದ ಹೋಲ್ ಇಂಡಿಯಾ ಮೇ ಗೆಟ್ ಕನೆಕ್ಟೆಡ್ ಥ್ರೂ ದಿಸ್ ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ ಸೊ ಹಾಗಾದಾಗ ಈ ವಸ್ತುಗಳನ್ನು ಸಾಗಿಸುವಂಥ ರೈಲುಗಳು ಯಾವುದೇ ಅಡೆತಡೆಗಳಲ್ಲೇ ಇಲ್ಲಿ ಬಿಟ್ಟರೆ ಸಾಕು ಎಲ್ಲಿ ತಲುಪಬೇಕು ಅಲ್ಲೇ ಹೋಗಿ ನಿಲ್ಲುವಷ್ಟರ ಮಟ್ಟಿಗೆ ಅವುಗಳ ಒಂದು ವೇಗವನ್ನು ಹೆಚ್ಚಿಸೋದಕ್ಕೆ ಸಾಧ್ಯ ಆಗ್ತದೆ ಸೊ ಇಂಥ ಒಂದು ದುರ್ಗಾಲೋಚನೆಯನ್ನು ಮುಂದಾಲೋಚನೆಯನ್ನು ಒಳ್ಳೆಯ ಆಲೋಚನೆಯನ್ನು ಇಟ್ಕೊಂಡು ಸರ್ಕಾರ ಇದನ್ನು ಕಾರ್ಯಗತಗೊಳಿಸ್ತಾ ಇದೆ ಸೊ ಹೀಗೆ ಈಗಾಗಲೇ ಈಸ್ಟರ್ನ್ ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ ಒಂದು ವಾರದ ಹಿಂದೆ ಪ್ರಾಯಶಃ ಡಿಸೆಂಬರ್ 28-29ಕ್ಕೆ ಲಾಂಚ್ ಆಗಿತ್ತು ಇವಾಗಿದು ಎರಡನೇದು ಸೊ ಆ ಹಿನ್ನೆಲೆಯಲ್ಲಿ ಇದರ ಮಹತ್ವವನ್ನು ತಿಳಿದುಕೊಳ್ಬೇಕು ಅನ್ನೋ ಕಾರಣ ನಾನು ಹೇಳ್ತಾ ಇದ್ದೀನಿ ಸೊ ಇಲ್ಲಿ ಏನಾಗ್ತದೆ ಅಂತಂದ್ರೆ ಆಯಾ ಏನು ಕೈಗಾರಿಕಾ ನಗರಗಳು ಅಂತ ಏನು ಬರ್ತಾವೋ ಆ ಕೈಗಾರಿಕಾ ನಗರಗಳಿಗೂ ಮತ್ತು ಅವಕ್ಕೆ ಬೇಕಾದಂತಹ ಕಚ್ಚಾ ಸರಕುಗಳನ್ನು ಪೂರೈಸುವಂತಹ ಸ್ಥಳಗಳು ಅಥವಾ ಕೇಂದ್ರಗಳು ಅಂತ ಇರ್ತವೆ ಅವುಗಳಿಗೂ ಒಂದು ಲಿಂಕ್ ಅನ್ನು ಸಂಪರ್ಕವನ್ನು ಸಂಬಂಧವನ್ನು ಏರ್ಪಡಿಸುವುದಕ್ಕೆ ಸಾಧ್ಯ ಆಗ್ತದೆ ನಾಟ್ ಓನ್ಲಿ ದ್ಯಾಟ್ ಒಂದು ಕಡೆ ಕಚ್ಚಾ ಸರಕುಗಳು ಅವು ಕೈಗಾರಿಕೆಗಳಿಗೆ ಹೋಗಬೇಕು ಕೈಗಾರಿಕೆಗಳಲ್ಲಿ ಉತ್ಪಾದನೆ ಆದಂಥ ವಸ್ತುಗಳು ಮಾರುಕಟ್ಟೆಯನ್ನು ತಲುಪಬೇಕು ಹೀಗೆ ಅದೊಂದು ಚೈನ್ ಆಗಿ ಕಂಟಿನ್ಯೂಸ್ ಆಗಿ ಸ್ಮೂತ್ ಆಗಿ ರನ್ ಆಗಬೇಕಾದ್ರೆ ಇಂಥ ಒಂದು ಸಮರ್ಪಿತ ಅಥವಾ ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ ಬೇಕಾಗ್ತದೆ ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್ ಯಾಕಂದರೆ ಇದು ಕೇವಲ ದೇಶೀಯ ಆಯಿತು ಇಂಡಿಜಿನಸ್ ಡೊಮೆಸ್ಟಿಕ್ ಮಾರ್ಕೆಟ್ ಆಯಿತು ವಾಟ್ ಅಬೌಟ್ ಇಟ್ಸ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಅಂತ ಬಂದಾಗ ಅಗೇನ್ ಇಲ್ಲಿ ನೋಡ್ತಾ ಇದೀವಲ್ಲ ಇವಾಗ ಈ ಒಂದು ಗುಜರಾತ್ನಲ್ಲಿರುವಂಥ ಹಲವಾರು ಮಹತ್ವದ ಬಂದರುಗಳಿಗೂ ಕೂಡ ಈ ಒಂದು ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ ಮೂಲಕ ವಸ್ತುಗಳನ್ನು ಅಲ್ಲಿಗೆ ತಲುಪಿಸೋದು ಇರ್ಬೋದು ಅಥವಾ ಅಲ್ಲಿ ಬಂದಂಥ ವಸ್ತುಗಳನ್ನು ದೇಶದ ಇತರ ಸ್ಥಳಗಳಿಗೆ ಮೂಲೆ ಮೂಲೆಗಳಿಗೆ ಒಯ್ಯುವುದಕ್ಕೂ ಕೂಡ ಇದು ನೆರವಾಗ್ತದೆ ಸೊ ಈ ಅಂಗದೊಳಗೆ ನೀವು ಇದನ್ನು ಅನಾಲಿಸಿಸ್ ಮಾಡ್ಕೋಬೇಕು ನೆನಪಿಟ್ಕೋಬೇಕು ಓಕೆ ಈ ಒಂದು ವಿಭಾಗದ ಉದ್ಘಾಟನೆಯೊಂದಿಗೆ WDFC ಅಂದರೆ ವೆಸ್ಟರ್ನ್ ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ ಎಸ್ ನಾವು ಹೇಳ್ತಿರುವಂಥ UDFC ಈಸ್ಟರ್ನ್ ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ ನಡುವಿನ ತಡೆರಹಿತ ಸಂಪರ್ಕವನ್ನು ಸಾಧಿಸಲಾಗ್ತದೆ ಅಂದರೆ ಹೋಗಿ ಅಲ್ಲಿ ಏನು ನಾವು ಹರಿಯಾಣದೊಳಗೆ ನೋಡಿದ್ವಲ್ಲ ಸೊ ಇದು ಈಸ್ಟರ್ನ್ ಬಂದ ಅಲ್ಲಿ ಸೇರ್ತದೆ ಈ ವೆಸ್ಟರ್ನ್ ಹೋಗಿ ಅಲ್ಲಿ ಕೂಡ್ತದೆ ಸೊ ಇಟ್ ಕ್ರಿಯೇಟ್ಸ್ ಎ ಲಿಂಕ್ ಚೈನ್
ಓಕೆ ಇದಕ್ಕೂ ಮೊದಲು ಇಡಿಎಫ್ಸಿ 351 ಕಿಲೋಮೀಟರ್ ಆಕ್ಚುಲಿ ಅದು ಫುಲ್ ಲೆಂತ್ ಎಷ್ಟೈತೆ ಅಂತ 1800 ಚಿಲ್ಡ್ರ ಕಿಲೋಮೀಟರ್ ಇದೆ ಅದರ ಒಂದು ಸೆಕ್ಷನ್ ಅಂದ್ರೆ 351 ಕಿಲೋಮೀಟರ್ ಈಗಾಗಲೇ ಲಾಂಚ್ ಆಗಿರುವಂತದ್ದು ಅದು ಎಲ್ಲಿ ಅಂತಂದ್ರೆ ಹೊಸ ಭೋಪುರ್ ಮತ್ತು ಹೊಸ ಕುರ್ಜ ಅಲ್ಲೇ ಹೊಸ ಹೊಸ ಅರ್ಥ ಹೇಳಿದ್ದೀನಿ ನಾನು ಎಕ್ಸಿಸ್ಟಿಂಗ್ ಓಲ್ಡ್ ರೈಲ್ವೆ ಸ್ಟೇಷನ್ ಇದಾವೆ ಅವು ಪ್ಯಾಸೆಂಜರ್ ಅಂಡ್ ಗೂಡ್ಸ್ ರನ್ ಆಗ್ತಿದ್ರೆ ಈ ಹೊಸ ಅಂತ ಇರೋದು ಪ್ಯೂರ್ಲಿ ಫಾರ್ ಗೂಡ್ಸ್ ಅಂತ ಈ ವಿಭಾಗವನ್ನು 2020 ಡಿಸೆಂಬರ್ ಎಸ್ ನಾನು ಹೇಳಿದ್ನಲ್ಲ ಡಿಸೆಂಬರ್ 29ರಂದು ಪ್ರಧಾನಿ ರಾಷ್ಟ್ರಕ್ಕೆ ಅರ್ಪಿಸಿದ್ದಾರೆ ಸೊ ಹೀಗಾಗಿ ಈಗ ಎರಡು ಇಂಥ ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ ಗಳು ಭಾರತದಲ್ಲಿ ರನ್ ಆಗ್ತಿರೋದು ನಿಜವಾಗಿಯೂ ಒಂದು ಅದ್ಭುತ ಬೆಳವಣಿಗೆ ಇವತ್ತರೊಳಗೆ ಆಕ್ಚುಲಿ ಸುಮಾರಷ್ಟು ಮತ್ತೆ ಡಬಲ್ ಲೈನ್ ಇದಾವೆ ಅಂದ್ರೆ ಎಲ್ಲೋ ನಿಲ್ಲುವಂಗಿಲ್ಲ ಈ ಕಡೆ ಹೋಗ್ತಾ ಇರಬೇಕು ಆ ಕಡೆ ಬರೋದು ಆ ಕಡೆ ಬರ್ತಾ ಇರಬೇಕು ಹೀಗೆ ಅಂದ್ರೆ ಅದರ ಮೇಜರ್ ಲೆಂತ್ ಆಫ್ ದ ಏನು ಸ್ಟ್ರೆಚ್ ಅಂತಿದೆ ಅದೆಲ್ಲವೂ ಡಬಲ್ ಟ್ರ್ಯಾಕ್ ಇರೋದ್ರಿಂದ ಯಾವುದೇ ಸ್ಟಾಪ್ ಇಲ್ಲೇ ಹೋಗೋದಕ್ಕೂ ಕೂಡ ವ್ಯವಸ್ಥೆ ಮಾಡಲಾಗಿದೆ ಅಫ್ಕೋರ್ಸ್ ಕೆಲವು ಸ್ಟ್ರೆಚ್ದೊಳಗೆ ಇನ್ನು ಸಿಂಗಲ್ ಟ್ರ್ಯಾಕ್ ಇರುವಂಥದ್ದು ಓಕೆ ಇದಿಷ್ಟು ಆ ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ ಕುರಿತಾಗಿ ಆ್ಯಂಡ್ ನೌ ನಾನಾಗಲೇ ಹೇಳ್ತಾ ಇದ್ದೆ ಭಾರತದ ಉದ್ಯೋಗಿಗಳಿಗೆ ಪರ್ಟಿಕ್ಯುಲರ್ಲಿ ಸ್ಕಿಲ್ಡ್ ಎಂಪ್ಲಾಯೀಸ್ ಆಫ್ ಇಂಡಿಯಾಗೆ ಅ ಗುಡ್ ನ್ಯೂಸ್ ಅದೇನು ಅಂತಂದ್ರೆ ಭಾರತ ಜಪಾನ್ ನಡುವೆ ಒಂದು ಎಂಒಸಿ ಅಂತಂದ್ರೆ ಎಂಒಯು ಹೇಳಿದ್ನಲ್ಲ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅದು ಎಂಒಸಿ ಅಂತಂದ್ರೆ ಮೆಮೊರಾಂಡಮ್ ಆಫ್ ಕೋಆಪರೇಷನ್ ರೈಟ್ ಸೊ ಸಹಕಾರದ ಒಡಂಬಡಿಕೆ ಅಂತ ಇದು ಎಂಒಸಿ ಆನ್ ಸ್ಪೆಸಿಫೈಡ್ ಸ್ಕಿಲ್ಡ್ ವರ್ಕರ್ ನಿರ್ದಿಷ್ಟ ಕೌಶಲ್ಯ ಹೊಂದಿರುವ ಕಾರ್ಮಿಕರ ಕುರಿತಾಗಿ ಒಂದು ಒಡಂಬಡಿಕೆ ಯಾರ ನಡುವೆ ಅಂದ್ರೆ ಭಾರತ ಮತ್ತು ಜಪಾನ್ ನಡುವೆ ಸೊ ಇಲ್ಲಿ ಏನಾಗ್ತಿದೆ ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಎಸ್ ಇಲ್ಲಿಗೆ ನೋಡಿ ನಿರ್ದಿಷ್ಟ ಕೌಶಲ್ಯಪೂರ್ಣ ಕೆಲಸಗಾರರು ಅಂದ್ರೆ ಅದೇ ಸ್ಪೆಸಿಫೈಡ್ ಸ್ಕಿಲ್ಡ್ ವರ್ಕರ್ ಅವರಿಗೆ ಸಂಬಂಧಿಸಿದಂತೆ ವ್ಯವಸ್ಥೆಯ ಸರಿಯಾದ ಕಾರ್ಯಾಚರಣೆಗಾಗಿ ಭಾರತ ಸರ್ಕಾರ ಮತ್ತು ಜಪಾನ್ ಸರ್ಕಾರ ನಡುವೆ ಸಹಕಾರ ಒಪ್ಪಂದಕ್ಕೆ ಎಂಒಸಿಗೆ ಸಹಿ ಹಾಕೋದಕ್ಕೆ ಕೇಂದ್ರ ಸಚಿವ ಸಂಪುಟ ಕ್ಯಾಬಿನೆಟ್ ಆಫ್ ದ ಯೂನಿಯನ್ ಗವರ್ಮೆಂಟ್ ಹ್ಯಾಸ್ ಅಗ್ರೀಡ್ ಅನುಮೋದನೆಯನ್ನ ನೀಡಿದೆ ಈ ಒಪ್ಪಂದ ಕುರಿತ ಹೇಳೋದಾದ್ರೆ ನೋಡಿ ಇಲ್ಲಿ ನಿರ್ದಿಷ್ಟ ಕೌಶಲ್ಯ ಅಂದ್ರೆ ನೀವೇನೋ ಒಬ್ಬ ಇಂಜಿನಿಯರಿಂಗ್ ಒಳಗೆ ಓಕೆ ಕಂಪ್ಯೂಟರ್ ಇಂಜಿನಿಯರ್ ಆದ್ರೆ ಒಂದು ಕೋಡಿಂಗ್ ಅನ್ನುವಂಥದ್ದು ಒಂದು ಸ್ಪೆಸಿಫಿಕ್ ಸ್ಕಿಲ್ ಅದು ರೈಟ್ ಹಾಗೆ ಆಟೋಮೊಬೈಲ್ ಒಳಗೆ ಏನೋ ಒಂದು ಎಲೆಕ್ಟ್ರಿಕ್ ಏನೋ ಒಟ್ಟಾರೆ ಅದರೊಳಗೆ ಒಂದು ವೈರಿಂಗ್ ಅಂತ ಬರ್ತದೆ ಅಥವಾ ಎಲೆಕ್ಟ್ರಿಕ್ ಆಸ್ಪೆಕ್ಟ್ ಆಫ್ ಆಟೋಮೊಬೈಲ್ ಅಂತ ಬರ್ತದೆ ಅದರೊಳಗೆ ನೀವು ಸ್ಪೆಸಿಫೈಡ್ ಏನಿದ್ದೀರಾ ಅನ್ನುವಂಥದ್ದು ಹೀಗೆ ಒಂದೊಂದು ನಿರ್ದಿಷ್ಟ ಕ್ಷೇತ್ರದ ತಾಂತ್ರಿಕ ಕೌಶಲ್ಯವನ್ನು ಹೊಂದಿರುವಂತಹದ್ದು ಅಂತ ಹೊಂದಿರುವ ವ್ಯಕ್ತಿಗಳಿಗೆ ಅದರ ಜೊತೆಗೆ ಇನ್ನು ಒಂದು ಸ್ವಲ್ಪ ಕಷ್ಟದ ಕೆಲಸ ಇದೆ ಯಾಕಂದ್ರೆ ಇಂಥವ್ರು ಬಹಳ ಬರ ಇಂಡಿಯಾದೊಳಗೆ ಸ್ವಲ್ಪ ಕಷ್ಟದ ಕೆಲಸ ಮನಸ್ಸು ಮಾಡಿದ್ರೆ ಏನು ಕಷ್ಟ ಆಗ್ಲಿಕ್ಕಿಲ್ಲ ಅದೇನಂದ್ರೆ ಜಪನೀಸ್ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಾಗಬೇಕು ಸ್ವಲ್ಪ ಬಿಟ್ ಡಿಫಿಕಲ್ಟ್ ಫಾರ್ ಅಸ್ ಇನ್ನು ನೋಡಿ ಈಗ ನಾವು ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ಇಲ್ಲಿವರೆಗೂ ಇಂಡಿಯನ್ ಯೂನಿವರ್ಸಿಟೀಸ್ ಒಳಗೆ ಇವನ್ ನಮ್ಮ ಧಾರವಾಡ ಕರ್ನಾಟಕ ಯೂನಿವರ್ಸಿಟಿ ಒಳಗೆ ನಾವೆಲ್ಲ ಎಂ ಎ ಓದ್ತಿದ್ದಾಗ ಅಲ್ಲಿ ರಷ್ಯನ್ ಭಾಷೆ ಕಲಿಸ್ತಿದ್ರು ಜರ್ಮನ್ ಕಲಿಸ್ತಿದ್ರು ಫ್ರೆಂಚ್ ಕಲಿಸ್ತಿದ್ರು ನನಗೆ ನೆನಪಿರುವಾಗಿ ಈ ಮೂರು ವಿದೇಶಿ ಭಾಷೆಗಳನ್ನ ಅಲ್ಲಿ ಕಲಿಸ್ತಿದ್ರು ಇವಾಗ ಜಪನೀಸ್ ಕೂಡ ಕಲಿಬೇಕಾದಂಥದ್ದು ಅಫ್ಕೋರ್ಸ್ ಈಗಂತೂ ಸುಮಾರಷ್ಟು ಆನ್ಲೈನ್ ಟ್ರೈನಿಂಗ್ ಕೂಡ ಸಿಗ್ತವೆ ಬಟ್ ಇಟ್ ಇಸ್ ಎ ಮಸ್ಟ್ ಅಂತ ಅದನ್ನು ನೀವು ನೆನಪಿಟ್ಕೊಳ್ಳಿ ಸೊ ಜಪನೀಸ್ ಭಾಷಾ ಪರೀಕ್ಷೆ ನಡೆಸ್ತಾರೆ ಅದರೊಳಗೆ ಪಾಸ್ ಆಗಬೇಕು ಅಫ್ಕೋರ್ಸ್ ಇವನ್ ವೆಸ್ಟರ್ನ್ ಕಂಟ್ರೀಸ್ ಹೋಗೋದಕ್ಕೂ ಕೂಡ ಇದ್ದೇ ಇದೆ ನೀವೆಲ್ಲ ಯಾವುದಾದ್ರು ಟಫಲ್ ಅಂತ ಕಾಣಿಸುತ್ತೆ ನನಗೆ ನೆನಪಿದ್ದಾಗೆ ಸೊ ಟಫಲ್ ಅಂತಂದ್ರೂ ಕೂಡ ಈ ಭಾಷಾ ಒಂದು ಪತ್ರಿಕೆಯಲ್ಲಿ ನೀವು ಚೆನ್ನಾಗಿ ಅಂಕಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಬರ್ತದೆ ಸೊ ಹಾಗೆ ಒಂದು ಕಡೆ ನಿರ್ದಿಷ್ಟ ಕೌಶಲ್ಯ ಮತ್ತೊಂದು ಕಡೆ ಜಪನೀಸ್ ಭಾಷೆಯನ್ನು ನೀವು ಬಲ್ಲವರಾಗಿದ್ದರೆ ಆ ಪರೀಕ್ಷೆಯಲ್ಲಿ ಪಾಸ್ ಆದರೆ ಅಂತ ನುರಿತ ಭಾರತೀಯ ಕಾರ್ಮಿಕರನ್ನು ಜಪಾನ್ನಲ್ಲಿ ಒಂದಲ್ಲ ಎರಡಲ್ಲ 14 ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದಕ್ಕೆ ಕಳುಹಿಸುವ ಮತ್ತು ಸ್ವೀಕರಿಸುವುದಕ್ಕೆ ಭಾರತ ಮತ್ತು ಜಪಾನ್ ನಡುವೆ ಸಹಭಾಗಿತ್ವ ಮತ್ತು ಸಹಕಾರಕ್ಕಾಗಿ ಈ ಒಂದು ಎಂಒಸಿ ಮೆಮೊರಾಂಡಮ್ ಆಫ್ ಕೋಆಪರೇಷನ್ ಅನ್ನೋದನ್ನ ಒಂದು ಸಾಂಸ್ಥಿಕ ಕಾರ್ಯವಿಧಾನ ಇನ್ಸ್ಟಿಟ್ಯೂಷನಲ್ ಫಂಕ್ಷನಿಂಗ್ ಸಿಸ್ಟಮ್ ಅಂತ ಅದನ್ನ ನಿಗದಿಪಡಿಸಲಾಗ್ತಿದೆ ಅಂತ ಸೊ ಈ ಭಾರತೀಯ ಕಾರ್ಮಿಕರಿಗೆ ಜಪಾನ್ ಸರ್ಕಾರವು ನಿರ್ದಿಷ್ಟಪಡಿಸಿದ ನುರಿತ ಕೆಲಸಗಾರ ಅನ್ನುವಂಥ ಒಂದು ಹೇಗೆ H-1B ವೀಸಾ ಏನೇನು ಅಮೆರಿಕಾದ ಬರ್ತೈತಲ್ಲ ಹಂಗೆ ಇವರು ಒಂದು ಸ್ಟೇಟಸ್ ಕೊಡ್ತಾರೆ ಅವ್ನು ಏನು ಸ್ಪೆಸಿಫೈಡ್ ಸ್ಕಿಲ್ಡ್ ವರ್ಕರ್ ಅಂತ ಒಂದು ಸಿಕ್ಕಾಕಿದಂಗೆ ರೈಟ್ ಅದೊಂದು ಟ್ಯಾಗ್ ಅದು ಸೊ ಅದನ್ನು ಕೊಟ್ಟು ಆತನಿಗೆ ಅಲ್ಲಿ ಇರುವುದಕ್ಕೆ ಅವಕಾಶ ಮಾಡಿಕೊಡ್ತಾರೆ
ಜಪಾನದಲ್ಲಿ ಹಿ ಕ್ಯಾನ್ ಸ್ಟೇ ಬ್ಯಾಕ್ ಅನ್ನುವಂಥದ್ದು ಇವರ ವೈಶಿಷ್ಟ್ಯ. ಸಿಟಿಜನ್ಶಿಪ್ ಕೊಡ್ತಾರೋ ಬಿಡ್ತಾರೋ ಈಗಿನ್ನೂ ಡಿಸೈಡ್ ಆಗಿಲ್ಲ. ಇದರ ಅನುಷ್ಠಾನ ತಂತ್ರ ಹೇಗಿದೆ ಅಂತಂದ್ರೆ, ಈ ಎಂಒಶಿ ಅನುಷ್ಠಾನಕ್ಕಾಗಿ ಒಂದು ಜಂಟಿ ಕಾರ್ಯ ಸಮೂಹ ಜಾಯಿಂಟ್ ವರ್ಕಿಂಗ್ ಗ್ರೂಪ್ ಅನ್ನುವಂಥದ್ದನ್ನ ಮಾಡ್ತಾರೆ. ಸೊ ಅದನ್ನು ಸ್ಥಾಪಿಸಲಾಗ್ತದೆ. ಅದರ ಪರಿಣಾಮ ಏನಾಗ್ತದೆ ಅಂದ್ರೆ, ಇದು ಜನರಿಂದ ಜನರ ಸಂಪರ್ಕ, ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್. ಅಫ್ ಕೋರ್ಸ್ ಆಸ್ ಆಫ್ ನೌ ಆಲ್ಸೋ ವಿ ಆರ್ ಹ್ಯಾವಿಂಗ್ ರಿಯಲಿ ವೆರಿ ಗುಡ್ ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ ಬಿಟ್ವೀನ್ ಜಪಾನ್ ಅಂಡ್ ಇಂಡಿಯಾ. ಅದು ಹೆಚ್ಚಿಸ್ತದೆ. ಮೋರ್ ಸೋ ಭಾರತದಿಂದ ಜಪಾನ್ಗೆ ಕಾರ್ಮಿಕರ ಮತ್ತು ನುರಿತ ವೃತ್ತಿಪರರ ಚಲನಶೀಲತೆಯನ್ನು ಅಂದ್ರೆ ಮೊಬಿಲಿಟಿಯನ್ನು ಕೂಡ ಇದು ಹೆಚ್ಚಿಸ್ತದೆ ಅನ್ನುವಂಥದ್ದು ಅಡ್ವಾಂಟೇಜ್. ಸೊ ಯಾರ್ಯಾರ ಭಾಗ್ಯ ಇದೆಯೋ ಅವರೆಲ್ಲ ಇದನ್ನು ಬಳಸ್ಕೊಳ್ಳಿ ಅನ್ನುವಂಥದ್ದು ನಮ್ಮ ಹಾರೈಕೆ. ಓಕೆ, ಇನ್ನೊಂದು ಉದ್ಯೋಗಕ್ಕೆ ಸಂಬಂಧಿಸಿದಂಥದ್ದು ಕೇಂದ್ರ ಸರ್ಕಾರದಿಂದ ಆಗ್ತಿರುವಂಥದ್ದು ಅದೇನು ಅಂದ್ರೆ, ಉದ್ಯೋಗ ಮಂಥನ್ ಅನ್ನುವಂಥ ಕಾರ್ಯಕ್ರಮ. ಇದು ಯಾರಿಗಾಗಿ ಮತ್ತು ಯಾತಕ್ಕಾಗಿ ಅನ್ನುವಂಥದ್ದು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಒಂದು ಅದರ ಲೋಗೋ ಕೂಡ ಇದೆ, ಉದ್ಯೋಗ ಮಂಥನ್ ಕ್ವಾಲಿಟಿ ಇನ್ಸ್ಪೈರ್ಡ್ ಪ್ರೊಡಕ್ಟಿವಿಟಿ ಅನ್ನುವಂಥದ್ದು. ಸೊ ಇಲ್ಲಿ ಉದ್ದೇಶ ಏನು ಇದೆ ಅಂತಂದ್ರೆ, ಈ ಒಂದು ಇದೊಂದು ಕಾರ್ಯಕ್ರಮ, ಮೇನ್ಲಿ ವೆಬಿನಾರ್. ಮೊದಲೆಲ್ಲ ಸೆಮಿನಾರ್ಗಳು ಇರ್ತದ್ದು, ಕೋವಿಡ್ ಬಂದ ಬಳಿಕ ಯಾರ ಬಾಯಲ್ಲಿ ಕೇಳಿದ್ರು ವೆಬಿನಾರ್ಗಳು. ಬಟ್ ದಿಸ್ ಇಸ್ ರಿಯಲಿ ಎ ವೆರಿ ಪ್ರಾಕ್ಟಿಕಲ್, ವೆರಿ ಇಫೆಕ್ಟಿವ್ ವೆಬಿನಾರ್ ಸಿಸ್ಟಮ್. ಸೊ ಇದರ ಮೂಲಕ ಇದೇನಿದೆ ಅಂದ್ರೆ, ಮ್ಯಾರಥಾನ್ ಫೋಕಸ್ಡ್ ವೆಬಿನಾರ್ಸ್ ಆನ್ ಪ್ರಮೋಟಿಂಗ್ ಕ್ವಾಲಿಟಿ ಅಂಡ್ ಪ್ರೊಡಕ್ಟಿವಿಟಿ ಇನ್ ಇಂಡಿಯನ್ ಇಂಡಸ್ಟ್ರಿ. ದಿಸ್ ಇಸ್ ವಾಟ್ ಇಸ್ ದ ಅಜೆಂಡಾ. ಸೊ ಭಾರತೀಯ ಉದ್ಯಮಗಳಲ್ಲಿ ಗುಣಮಟ್ಟವನ್ನ ಮತ್ತು ಉತ್ಪಾದಕತೆಯನ್ನ ಹೆಚ್ಚಿಸುವ ನಿಟ್ಟಿನೊಳಗೆ ಏನೇನೆಲ್ಲ ಮಾಡಬೇಕು ಎಂಬುದರ ಕುರಿತಾಗಿ ನಿರಂತರವಾಗಿ ವೆಬಿನಾರ್ಗಳನ್ನ, ಅದರೊಳಗಿರುವಂತ ತುಂಬಾ ಬುದ್ಧಿವಂತರು ಅಂದ್ಕೊಂಡವರು ಇದರೊಳಗೆ ಭಾಗವಹಿಸ್ತಾರೆ. ನಿಮಗೆ ಗೊತ್ತಿರಬೇಕು ಅಷ್ಟೇ, ನೀವು ಭಾಗವಹಿಸ್ತಿದ್ರು ಕೂಡ. ಇಲ್ಲಿ ನೋಡಿ, ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರವನ್ನು ಉತ್ತೇಜಿಸುವ ಇಲಾಖೆಯು, ರೈಟ್, ಸೊ ದ ಡಿಪಾರ್ಟ್ಮೆಂಟ್ ಟು ಪ್ರಮೋಟ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್, ಅದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಅಂದ್ರೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ಹಾಗೆ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ, ಮತ್ತೊಂದು ರಾಷ್ಟ್ರೀಯ ಉತ್ಪಾದಕತೆ ಮಂಡಳಿ ಅಂದ್ರೆ ನ್ಯಾಷನಲ್ ಪ್ರೊಡಕ್ಟಿವಿಟಿ ಕೌನ್ಸಿಲ್, ಮತ್ತು ಕೈಗಾರಿಕಾ ಸಂಸ್ಥೆಗಳ ಸಹಯೋಗದೊಂದಿಗೆ ಭಾರತದ ಉದ್ಯೋಗ ಮಂಥನ್ ಅನ್ನುವಂಥದ್ದನ್ನು ಆಯೋಜಿಸಲಾಗ್ತಿದೆ ಅಂತ. ಕಾರ್ಯಕ್ರಮ ಕುರಿತ ಹೇಳೋದಾದ್ರೆ, ಇದು ಉದ್ಯೋಗ ಮಂಥನ್ ಭಾರತೀಯ ಕೈಗಾರಿಕೆಯಲ್ಲಿ ಈಗಾಗಲೇ ನೋಡಿದಿವಲ್ಲ ಗುಣಮಟ್ಟ. ಯಾಕಂದ್ರೆ ನಾನು ಇನ್ನಿನ್ನ ಕಾರ್ಯಕ್ರಮದಲ್ಲೂ ಕೂಡ ಆಗ ಸಂದರ್ಭದಲ್ಲಿ ಹೇಳ್ತಾನೆ ಇರ್ತೀನಿ ನಾನು, ಏನಂದ್ರೆ ಭಾರತಕ್ಕೆ ಇರುವ ದೊಡ್ಡ ಸವಾಲು ಅಂದ್ರೆ ಉತ್ಪಾದನೆಯನ್ನು ನಾವು ಮಾಡಬಹುದು, ಬಟ್ ಅದರ ಗುಣಮಟ್ಟ ಅನ್ನುವಂಥದ್ದು ಮತ್ತು ಉತ್ಪಾದಕತೆ ಎರಡು ಆಗ್ಬೇಕಾಗಿದೆ. ಮೊನ್ನೆ ನಾನು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ, ಸುಮ್ಮನೆ ನನಗೆ 10 ಎಕರೆಗಳಿಗೆ 100 ಟನ್ ಕಬ್ಬು ಬೆಳಿತೀನಿ ಅನ್ನೋದಲ್ಲ, ಅವಾಗ ನಿಮಗೆ ಕೇವಲ ಎಕರೆಗೆ 10 ಟನ್ ಅಂತ ಪ್ರೊಡಕ್ಟಿವಿಟಿ ಉತ್ಪಾದಕತೆ ಅಂತಾಯ್ತು. ನೀವು ಅದನ್ನ 200 ಟನ್ ಮಾಡಿದ್ರೆ ಎಸ್, ಅಲ್ಲಿ ನಿಮಗೆ ಉತ್ಪಾದಕತೆ ಅನ್ನೋದು ಹೆಚ್ಚಾಯ್ತು ಅಂತ. ಸೊ ಕೇವಲ ಉತ್ಪನ್ನ ಹೆಚ್ಚು ಮಾಡೋದಲ್ಲ, ಈಗ 10 ಎಕರೆ ಜೊತೆಗೆ ಇನ್ನೊಂದು 5 ಎಕರೆ ಮಾಡ್ಕೊಂಡು ಮತ್ತೆ 150 ಟನ್ ಮಾಡ್ತೀನಿ ಅಂದ್ರೆ ಅದು ದೊಡ್ಡದಲ್ಲ. ಅದು ಬೇಕು, ಅದು ಬೇಕು. ಅದಕ್ಕಿಂತ ಹೆಚ್ಚಾಗಿ ಇರುವುದರಲ್ಲೇ ಹೆಚ್ಚಿನದನ್ನು ಉತ್ಪಾದಿಸುವುದನ್ನೇ ಉತ್ಪಾದಕತೆ, ಪ್ರೊಡಕ್ಟಿವಿಟಿ ಅಂತ ನಾವು ಕರಿತೀವಿ ಎಕನಾಮಿಕ್ಸ್ ಒಳಗೆ. ಸೊ ಆ ಕಾರಣಕ್ಕಾಗಿ ಒಂದು ಕಡೆ ಗುಣಮಟ್ಟ ಹೈ ಕ್ವಾಲಿಟಿ ಇರಬೇಕು, ಪ್ರೊಡಕ್ಟಿವಿಟಿ ಹೈ ಇರಬೇಕು. ಅಂದ್ರೆ ಪ್ರೊಡಕ್ಟಿವಿಟಿ ಇಂಪಾರ್ಟೆನ್ಸ್ ಹೇಳಿದ್ದೀನಿ ನಾನು. ಏನು ಪ್ರೊಡಕ್ಟಿವಿಟಿ ಹೆಚ್ಚಾಗೋದ್ರಿಂದ ಏನಾಗ್ತದೆ ಅಂದ್ರೆ, ನಿಮಗೆ ಎವರೇಜ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಒಂದು ಕನ್ಸೆಪ್ಟ್ ಬರುತ್ತೆ. ಸೊ ಎವರೇಜ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಬಂದಾಗ ಮತ್ತು ಗುಣಮಟ್ಟವು ಚೆನ್ನಾಗಿದ್ದಾಗ ಯು ಕ್ಯಾನ್ ಸೆಲ್ ಸಚ್ ಪ್ರಾಡಕ್ಟ್ಸ್ ಅಟ್ ಕ್ವೈಟ್ ಕಾಂಪಿಟೆಂಟ್ ಪ್ರೈಸ್ ಅಂತ. ಅಂದ್ರೆ ಉಳಿದವರಿಗಿಂತಲೂ ಕಡಿಮೆ ಬೆಲೆಗೆ ನೀವು ಮಾಡೋದಕ್ಕೆ ರೆಡಿ ಇದ್ದೀರಿ ಅಂದ್ರೆ ನಿಮ್ಮ ಕಡೆ ಅದನ್ನು ಮುಗಿದು ತಗೊಳ್ಳೋರು ಹೆಚ್ಚಾಗ್ತಾರೆ. ದಿಸ್ ಇಸ್ ವಾಟ್ ಈಸ್ ರಿಕ್ವೈರ್ಡ್ ಇನ್ ಎನಿ ಮಾರ್ಕೆಟ್, ಬಿ ಇಟ್ ಡೊಮೆಸ್ಟಿಕ್ ಮಾರ್ಕೆಟ್ ಆರ್ ಇಂಟರ್ನ್ಯಾಷನಲ್ ಮಾರ್ಕೆಟ್. ಸೊ ಪರ್ಟಿಕ್ಯುಲರ್ ನಾವು ಒಂದು ನೋಡಿ, ಡೊಮೆಸ್ಟಿಕ್ ಮಾರ್ಕೆಟ್ ಒಳಗೆ ನಾವು ಯಾಕೆ ಚೀನಾ ಗೂಡ್ಸ್ ತಗೋತೀವಿ, ಮುಖ್ಯ ಕಾರಣ ಅತಿ ಕಡಿಮೆ ಬೆಲೆಯಲ್ಲಿ ಸಿಗ್ತಾವೆ ಕಂಪೇರ್ ಟು ಇಂಡಿಯನ್ ಪ್ರಾಡಕ್ಟ್ಸ್. ಅಂಡ್ ಅಫ್ ಕೋರ್ಸ್ ಒನ್ ಕ್ವಾಲಿಟಿ ಕೂಡ ವಿ ಫೀಲ್ ದೇ ಆರ್ ಮಚ್ ಬೆಟರ್ ದನ್ ಇಂಡಿಯನ್ ಪ್ರಾಡಕ್ಟ್ಸ್ ಅಂತ. ಸೊ ಹೀಗೆ ಸದ್ಯದ ಪರಿಸ್ಥಿತಿ ಹೀಗಿರೋದ್ರಿಂದ ದೇಶೀಯವಾಗಿಯೂ ಕೂಡ ನಮ್ಮ ದೇಶೀಯ ಉತ್ಪನ್ನಗಳು ಹೆಚ್ಚು ಮಾರಾಟ ಆಗಬೇಕು, ಮತ್ತಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಮ್ಮ ವಸ್ತುಗಳಿಗೆ ಹೆಚ್ಚಿನ ಬೇಡಿಕೆ ಬರಬೇಕಾದ್ರೆ ದಿಸ್ ಪ್ರೊಡಕ್ಟಿವಿಟಿ ಅಂಡ್ ಕ್ವಾಲಿಟಿ ಹ್ಯಾಸ್ ಟು ಇಂಪ್ರೂವ್. ಅಂಡ್ ಟುವರ್ಡ್ಸ್ ದಟ್ ಎಂಡ್ ದಿಸ್ ಉದ್ಯೋಗ ಮಂಥನ್ ಪ್ರೋಗ್ರಾಮ್ ಇಸ್ ಬೀಂಗ್ ಆರ್ಗನೈಸ್ಡ್ ಬೈ ಡಿಫರೆಂಟ್ ಮಿನಿಸ್ಟ್ರೀಸ್, ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಆಫ್ ದ ಯೂನಿಯನ್ ಗವರ್ಮೆಂಟ್. ಓಕೆ, ಸೊ ಇದೊಂದು ವೆಬಿನಾರ್ ಮ್ಯಾರಥಾನ್ ಅಂತ ನೋಡಿದ್ವಿ. ಯಾವಾಗಿಂದ ಯಾವಾಗ ಅಂತ ನೋಡ್ಕೊಳ್ಳಿ, ಆಲ್ಮೋಸ್ಟ್ ಅದಕ್ಕೆ ಹೇಳಿದ್ ನಾನು, ಅದು 2 ಮಂತ್ಸ್ ಹೆಚ್ಚು ಕಡಿಮೆ ಇರ್ತದೆ. ಜನವರಿ 4, 2021 ಅಂದ್ರೆ ಆಗಲೇ ಶುರುವಾಗಿರುವಂತದ್ದು, ಮಾರ್ಚ್ 2, 2021
ಇಪ್ಪತ್ತೊಂದರವರೆಗೆ ನಡೆಸಲಾಗ್ತದೆ ಅನ್ನುವಂಥದ್ದು. ಇಲ್ಲಿ 45 ಸೆಷನ್ಗಳನ್ನು ಒಳಗೊಂಡಿರುವಂತಹ ಈ ವೆಬಿನಾರ್ ಸರ್, ನೀವು ಉತ್ಪಾದನೆ ಮತ್ತು ಸೇವೆಗಳಲ್ಲಿ ಅಂದ್ರೆ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸರ್ವಿಸ್ ಸೆಕ್ಟರ್ ಒಳಗೆ ವಿವಿಧ ಪ್ರಮುಖ ಕ್ಷೇತ್ರಗಳನ್ನು ಒಳಗೊಂಡಿರ್ತದೆ ಅಂತ. ಸೊ ಈ ಉದ್ಯಮವಂತ ಸವಾಲುಗಳು ಅಲ್ಲಿ ಮತ್ತೆ ಹಂಗಿದ್ರೆ ಯಾಕೆ ಮಾಡಬಾರ್ರಿ ಅಂತ ನೀವು ಸಹಜ ಪ್ರಶ್ನೆ ಕೇಳ್ಬೋದು. ಚೀನಾ ಅವ್ರು ಮಾಡ್ತಾರ, ನಾವು ಯಾಕೆ ಮಾಡೋಲ್ರಿ? ಎಸ್, ಹೇಳೋದು ಸರಳದ, ಮಾಡೋದು ಅಷ್ಟು ಸರಳ ಇಲ್ಲ. ಸರಳದ ವೆನ್ ಯು ಇನ್ವಾಲ್ವ್ ಯುವರ್ ಸೆಲ್ಫ್ ಇನ್ ದಟ್ ಅಂತ, ರೈಟ್? ಸೊ ಕೆಲವು ಸವಾಲುಗಳಿದಾವೆ, ಚಾಲೆಂಜಸ್ ಇದಾವೆ, ಯು ಹ್ಯಾವ್ ಟು ಆನ್ಸರ್ ದೆಮ್. ಅವಕಾಶಗಳನ್ನು ಗುರುತಿಸುವುದು, ಎಸ್ ಇದಿಲ್ಲ ಅಂದ್ರೆ ಇನ್ನೊಂದು. ಕೆಲವು ಸಲ ಬಹಳ ಚಿಕ್ಕ ವಿಷಯದೊಳಗೂ ನಾವು ಅತಿಯಾದ ಅವಲಂಬನೆಯನ್ನ ಭಾರತೀಯ ಮೈಂಡ್ ಸೆಟ್ ಹಾಗೆ ಅಂತ ಅನಿಸ್ತದೆ ನನಗೆ. ನಿಮ್ಗೆ ಗೊತ್ತಿರಲಿ, ಮನೆಯಲ್ಲಿರುವಂತಹ ಲಕ್ಕಿ ಪ್ಲಾಂಟ್ ಅನ್ನು ನಾವು ಚೀನಾದಿಂದ ತರಿಸ್ಕೋತೀವಿ. ವಾಟ್ ಇಸ್ ಶಾಕಿಂಗ್ ನ್ಯೂಸ್, ಯಾಕೆ ನಮ್ಮಲ್ಲಿ ಆ ದೂರಿನಂಥದ್ದು ನಮ್ಮಲ್ಲಿ ಬೆಳೆಯೋದಕ್ಕಾಗೋದಿಲ್ವಾ, ರೈಟ್? ಸೊ ಸೊಳ್ಳೆ ಹೊಡೆಯೋ ಬ್ಯಾಟ್, ಮನೆಯಲ್ಲಿರುವಂತಹ ಸೊಳ್ಳೆ ಹೊಡೆಯೋ ಬ್ಯಾಟು ಚೀನಾದಿಂದ ಬಂದಿರ್ತದೆ. ಏನೇನು ಬೇಕು ನಿಮಗೆ? ನಿಮ್ಮ ಮೊಬೈಲ್ ಕವರ್ ಎಲ್ಲಿಂದ ಬರ್ತದೆ? ಚೀನಾದಿಂದ. ಇದನ್ನೆಲ್ಲ ಉತ್ಪಾದಿಸೋಕ್ಕಾಗೋದಿಲ್ಲ. ಇದಕ್ಕೇನು ದೊಡ್ಡ ಏನು ಕ್ರೈಜೆನಿಕ್ ಟೆಕ್ನಾಲಜಿ ಬೇಕಾ ಅಂತ ಕೇಳಿದರೆ ಕ್ರೈಜೆನಿಕ್ ಟೆಕ್ನಾಲಜಿ ಬೇಕಾಗಿಲ್ಲ. ಬಟ್ ಇದರ ಕಡೆ ನಮ್ಮ ಸರ್ಕಾರ ಮತ್ತು ಜನ ಗಮನ ಕೊಡ್ತಾ ಇಲ್ಲ ಅನ್ನುವಂಥದ್ದು ದೊಡ್ಡ ಕಾರಣ ಆಗಿತ್ತು. ಬಟ್ ನೌ ಸಚ್ ಸ್ಮಾಲ್ ಇಶ್ಯೂಸ್ ಆರ್ ಆಲ್ಸೋ ಅಡ್ರೆಸ್ಡ್ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಅಂತ ಅವಕಾಶಗಳನ್ನು ಗುರುತಿಸಬೇಕು, ಪರಿಹಾರಗಳನ್ನು ಕಂಡುಕೊಳ್ಬೇಕು ಮತ್ತು ಉತ್ತಮ ಅಭ್ಯಾಸಗಳ ಮೇಲೆ ಬೆಳಕು, ಗುಡ್ ಪ್ರಾಕ್ಟೀಸಸ್ ಅನ್ನುವಂಥದ್ದು. ಸೊ ದಿಸ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಸೊ ಅದು ಎಲ್ಲದಕ್ಕೂ ಕೂಡ ಈ ಒಂದು ಉದ್ಯೋಗ ಮಂಥನ್ ಕಾರ್ಯಕ್ರಮ ನೆರವು ಆಗ್ತಿದೆ ಅನ್ನುವಂಥ ವಿಚಾರ. ಇದಿಷ್ಟು ಇವತ್ತಿನ ಪ್ರಶ್ನೆ ಉದ್ಯಮಗಳು ಕೊಡ್ತಾರಂತ ಮಾಹಿತಿ. ಮತ್ತೆ ಮಾತೆ ಬರ್ತೀನಿ ಇನ್ನೊಂದಿಷ್ಟು ವಿಷಯಗಳನ್ನು ತೆಗೆದುಕೊಂಡು ನಾಳೆ ಇದೇ ಹೊತ್ತಿಗೆ. ಸೊ ತಾವು ಈ ಒಂದು ಕಾರ್ಯಕ್ರಮವನ್ನು ಇಷ್ಟಪಟ್ಟಿದ್ದೀರಿ, ಇಷ್ಟಪಟ್ಟಿದ್ರೆ ಲೈಕ್ ಬಟನ್ ಒತ್ತಿ, ಜೊತೆಗೆ ನಿಮ್ಮ ಪ್ರೀತಿಯ ಏನು ಕಾಮೆಂಟ್ಸನ್ನು ಕೂಡ ನಮಗೆ ತಿಳಿಸಿ. ನೋಟ್ಸು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.